Turururururu, rurururururu, rurururururu. ಅರೆ ರೆ ಏನು ಮಂಡ್ಯ ನಾಡಿನ ಸಮಸ್ತ ಜನತೆ ಎಲ್ಲ, ನಾನು 55 ನಿಮಿಷದ ಒಂದು ಪ್ರೇಮ ಕಥೆ ಹೇಳಿದಕ್ಕೆ ಸಿದ್ಧವಾಗಿ ಕೂತ್ಬಿಟ್ಟಿದ್ದೀರಾ ಅನ್ಸುತ್ತೆ. ಕ್ಷಮಿಸಿ, ನೀವು ಕೂತಿರೋದನ್ನು ಗಮನಿಸ್ತೆ ನನ್ನ ಪಾಡೋದು ನಾನು ಬೇಸರದಲ್ಲಿ ಲಾಲಾ ಲಾಲಾ ಅಂತ ಆಡ್ತಾ ಬರ್ತಿದ್ದೆ. ತಿರ್ಗಾ ಕ್ಷಮಿಸಿ, ನಾನು ನನ್ನ ಪರಿಚಯವನ್ನೇ ಮಾಡ್ಕೊಳ್ದೆ ನಿಮ್ಮ ಜೊತೆ ಮಾತಾಡ್ತಾ ನಿಂತ್ಬಿಟ್ಟೆ ನೋಡಿ. ಅಲ್ಲ, ನಿಮ್ಮಲ್ಲಿ ಯಾರೋ ಒಬ್ರು ಕೇಳ್ಬೋದಪ್ಪ ಈ ಪರಿಚಯದಲ್ಲಿ ಏನೋ ಇದೆ ಮಾರಾಯ ಅಂತ. ಇದೇ ಸ್ವಾಮಿ, ಇದೆ ನನ್ನ ನಿಮ್ಮ ಪರಿಚಯ ಆಗೋದ್ರಿಂದ ನನ್ನ ಮಾತು ನಿಮಗೆ, ನಿಮ್ಮ ಮಾತು ನನಗೆ, ಹೀಗೆ ಒಂದು ಅನುಕಂಪ ಪೂರಿತವಾದ ವಾತಾವರಣ ನಿರ್ಮಾಣವಾಗ್ತದೆ ನೋಡಿ. ಅದಕ್ಕೆ ಪರಿಚಯದ ಅವಶ್ಯಕತೆ ಇದೆ. ನಮಸ್ಕಾರ, ನನ್ನ ಹೆಸರು ಪುನೀತ್ ಗೌಡ ಅಂತ. ರಂಗಭೂಮಿಲಿ ನನ್ನನ್ನು ಕರಿಯ ಅಂತ ಕರೀತಾರೆ. ತರ್ಡ್ ಬೆಲ್ ಆಯಿತು, ನಾಟಕ ಶುರುವಾಯಿತು ಅಂತ ನೀವೇನಾದರೂ ಅಂದ್ಕೊಂಡಿದ್ರೆ ಅದು ಸುಳ್ಳು. ಹಾಗಂತ ನಾಟಕ ಶುರುವಾಗಿಲ್ಲ ಅಂತಲ್ಲ, ನಾಟಕ ಶುರುವಾಗಿದೆ. ಮೇಷ್ಟ್ರೆ, ನಾನು ನೀವು ಆಚೆ ಕಡೆ ಕಾಫಿ ಕುಡಿತಾ ಮಾತಾಡ್ತೀನಿ ನಿಂತಿದ್ವಲ್ಲ ನಾಟಕದ ಬಗ್ಗೆ. ಹಾ, ಆಗಲೇ ಅನಧಿಕೃತವಾಗಿ ನಾಟಕ ಶುರುವಾಗೋಗಿತ್ತು. ಸೊ ಇನ್ನು ಮುಂದೆ ನಾನು ಸೀರಿಯಸ್ ಕತೆ ಹೇಳಕ್ಕೆ ಶುರು ಮಾಡ್ತೀನಿ. ಪ್ಲೀಸ್, ನೀವು ಕೂಡ ಸೀರಿಯಸ್ ಕತೆ ಕೇಳಿಸ್ಕೊಳ್ಳಿ. ಪ್ರತಿಯೊಂದು ಕಥೆಯಿಂದ ಚಂದದ ನೆನಪಿರುತ್ತೆ. ನಮ್ಮ ಮನೆಯಲ್ಲಿ ಹಳೆ ಕಾಲದೊಂದು ಗ್ರಾಮ ಫೋನ್ ಇತ್ತು. ಅದರಲ್ಲಿ ನಮ್ಮ ತಂದೆ ಯಾವಾಗೊಂದು ವೀಕ್ನೆಸ್ ಇತ್ತು. ಇಂಥ ಹಾಡುಗಳನ್ನ ಕೇಳ್ತಾ ಕೇಳ್ತಾ ಅವ್ರ ಹಳೆಯ ಲವ್ ಸ್ಟೋರಿಗಳನ್ನ ನೆನಪಾಗಿ ನಮ್ಮ ತಾಯಿ ಮುಂದೆ ಹೋಗಿದ್ರು ಬಿಡೋರು. ನಮ್ಮ ತಾಯಿ ಕೇಳಬೇಕಾ, ಹೇಳಿ ಕೇಳಿ ತಾಯಿ ಚಾಮುಂಡೇಶ್ವರಿ ಕುಲ್ಕುಡ್ದಳು. ಬಿಟ್ಬಿಡ್ತಾಳಾ, ನಮ್ಮಪ್ಪನ ಸೈಲೆಂಟ್ ಗ್ರೂಮ್ ಕರ್ಕೊಂಡೋಗಿ ಆ ಬೆಂಗಳೂರು ಸೌಕರ್ ಮಾಲಿಕ್ ಮೂಜೆ ಅಂದರ್ ಬುಲಾಯ ದರ್ವಾಸ ಲಗಾಯ ಅಂತ ನಮ್ಮಪ್ಪ ಎಷ್ಟೇ ಸ್ಟೈಲಾಗಿ ಇನ್ಸಲ್ಟ್ ಮಾಡ್ಕೊಂಡು ಈಚೆ ಬಂದರು, ನಮ್ಗೇನು ಗೊತ್ತಾಗ್ತಿರ್ಲಿಲ್ವಾ ಒಳಗಡೆ ಏನು ನಡೆದಿರುತ್ತೆ ಅಂತ. ಹೀಗೆ ಇನ್ನೊಂದು ದಿನ ಇನ್ನೊಂದು ಹಾಡು ನೆನಪಾಗಿ, ಇನ್ನೊಂದು ಲವ್ ಸ್ಟೋರಿ ನೆನಪಾಗಿ, ಇನ್ನೇನೋ ನಮ್ಮ ತಾಯಿ ಮುಂದೆ ಹೋಗಿ ಒದರು ಬಿಡಬೇಕು ಅನ್ನಷ್ಟಲ್ಲೇ ಅಪ್ಪಾ ಇದು ನಿಮ್ಮ ವೀಕ್ನೆಸ್ಸು ಅಂತ ಕೂಗಿ ನೆನಪಿಸ್ಬಿಟ್ಟೆ. ಅದನ್ನು ನಮ್ಮಮ್ಮ ನೋಡ್ಬಿಟ್ರು, ಸರ್ ನಮ್ಮಪ್ಪ ಹಿಂಗೆ ಪ್ಲೇಟ್ ಚೇಂಜ್ ಮಾಡಿದ್ರು ಗೊತ್ತಾ, ಹೇ ಕಮಲೆ ಈ ಹಿಂದಿ ಸಾಂಗ್ನ ಕನ್ನಡಕ್ಕೆ ರಿಮೇಕ್ ಮಾಡಿ ಮುಸುರೀ ಕೃಷ್ಣಮೂರ್ತಿ ವಾಯ್ಸಲ್ಲಿ ಹಾಡೋಣ ಅಂತ ಪ್ರಾಕ್ಟೀಸ್ ಮಾಡ್ತಿದ್ದೆ ಕಣೆ ಅನ್ಬಿಡದ. ಸಾರ್ ಮುಸುರೀ ಕೃಷ್ಣಮೂರ್ತಿ ವಾಯ್ಸಲ್ಲಿ ಅದು ಡ್ಯುಯೆಟ್ ಸಾಂಗ್ನ ಯಾರಾದರೂ ನಂಬುವಂತ ಮಾತಾ ಸರ್? ನಮ್ಮ ತಾಯಿ ನಂಬಿದ್ರು ಸರ್, ನಂಬೋದು ಅಲ್ಲದೆ ಕರಿಗೆ ನೀರಾಗಿ ಪನ್ನೀರ್ ಮಂಚೂರಿ ಮಾಡ್ಕೊಟ್ಬಿಟ್ರು ಸರ್. ಅಷ್ಟು ಮುಗ್ದೆ ಸರ್ ನಮ್ಮ ತಾಯಿ, ಅಷ್ಟು ಮುಗ್ದೆ. ನಾನೇನಾದರೂ ಬೆಳಗ್ಗೆ ಎದ್ದು ಮಮ್ಮಿ 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 ಹ್ಯಾಪಿ ಬರ್ಡೇ ಟು ಯು ಅಂತ ಹಿಂದೆಗಡೆಯಿಂದ ತಪ್ಕೊಂಡೆ ಅಂತಂದರೆ, ಕಂದ ನೀನು ಕನ್ನಡದಲ್ಲಿ ಕೇಳಿದ್ರು ಅಷ್ಟೇ, ಇಂಗ್ಲೀಷಲ್ಲಿ ಕೇಳಿದ್ರು ಅಷ್ಟೇ, ನನ್ನ ಹತ್ರ ಇರೋದೆ 20 ರೂಪಾಯಿ ಟಕ ಅಂತ ನನ್ನ ಜೇಬ್ ಬಿಡು. ಅಷ್ಟು ಮುಗ್ದೆ ಸರ್ ನಮ್ಮ ತಾಯಿ, ಅಷ್ಟು ಮುಗ್ದೆ. ಅಲ್ಲ ನಿಮಗೆಲ್ಲ ಅನ್ನಿಸ್ತಿಲ್ವಾ ಇವನೇ ಹಿಂಗೆ, ಇವ್ನು ಇವ್ರ ಅಪ್ಪ ಇನ್ನು ಹೆಂಗೆ ಅಂತ? ನೀವೆಲ್ಲ ನಮ್ಮ ಅಪ್ಪನ ಬಗ್ಗೆ ತಿಳ್ಕೊಬೇಕು ಅಂದರೆ ಅದು ಲೊಕೇಶನ್ ಶಿಫ್ಟ್ ಆಗಬೇಕು ನೋಡಿ. ಅದು ಕರ್ನಾಟಕ ರಾಜ್ಯದಲ್ಲಿ ವಿಜಯನಗರ ಅನ್ನೋ ಜಿಲ್ಲೆಯಲ್ಲಿ, ಹೊಸಪೇಟೆ ಅನ್ನೋ ತಾಲೂಕಲ್ಲಿ, ಹಂಪಿ ಅನ್ನೋ ಊರಲ್ಲಿ ಒಂದು ದೊಡ್ಡ ವಾಡಿ. ಆ ವಾಡಿಯಲ್ಲಿ ಒಂದು ಬಸರಿ ಹೆಂಗಸು ಬಸರಿ ಬ್ಯಾನೆ ತರದೇ ಅಯ್ಯೋ ಅಮ್ಮ ಅಯ್ಯಯ್ಯೋ ಅಂತ ಕೂಗಾಡ್ತಿದ್ದಾಳೆ. ಅವ್ರ ಗಂಡ ಅಯ್ಯೋ ನನ್ನ ಹೆಂಡತಿನ ಯಾರು ಕಾಪಾಡಬಾರ್ದ, ನನ್ನ ಹೆಂಡತಿನ ಯಾರು ಕಾಪಾಡಬಾರ್ದ ಅಂತ ಬಿಡ್ಕೋತಿದ್ದಾರೆ. ಹೊರಗಡೆ ಹೋದ್ರೆ ಆಕಾಶ ಕಿತ್ತೋಗೋ ರೇಂಜ್ ಮಳೆ ಬರ್ತಿದೆ. ರೈಟ್ ಇಂದ ಲೆಫ್ಟ್ಗೆ, ಲೆಫ್ಟ್ ಇಂದ ರೈಟ್ಗೆ ಗುಡುಗು ಮಿಂಚು ಸಿಡ್ಲು ಎಲ್ಲ ಬಿಟಿ ಎಫೆಕ್ಟ್ಸ್ ಅಲ್ಲಿ ಎಳಿಸ್ತಾ ಇದೆ. ಈ ಮಳೆಗೆ ಇದ್ರಿ ಕಡೆ ಬರ್ತಿಲ್ಲ. ಇಂಥ ಒಂದು ಸಂದರ್ಭದಲ್ಲಿ ಒಂದು ಹಣ್ಣನ್ನು ಮುದುಕಿ ತಾನು ಮಳೆಯಲ್ಲಿ ನೆನಿಬಾರ್ದು ಅಂತ ಓಣಿ ತಾಕ್ ನಾ ತಲೆ ಮೇಲೆ ಹಾಕೊಂಡು ಆ ತಪ್ಪಕ್ಕೆ 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 ತಪ್ಪಕ್ಕು ಅಂತ ಗೋಡೆ ಮುಂದೆ ಬಂದು ನಿಂತೇ ಬಿಟ್ಟು. ಮಳೆಯಲ್ಲಿ ನಿಂದಿರೋದ್ರಿಂದ ತಲೆಯಿಂದ ಕಾಲುವರೆಗೂ ನೀರು ಜೊಳ ಜೊಳ ಜೋಳ ಸೋರ್ತಾ ಇದೆ. ಕಾಲಿಂದ ತಲೆಯವರೆಗೂ ಒಂದೇ ಒಂದು ಇಂಟ್ರೊಡಕ್ಷನ್ ಶಾಟ್. ಸೀನ್ ಕಟ್ ಆಯಿತು ಅಂದರೆ ಮುದುಕಿ ಒಳಗಡೆ ಹೋಗಿ ಬಸ್ರಿ ಹೆಂಗ್ಸ್ ಏನು ಆಗಬಾರ್ದು ಅಂತ ಬಿಸಿನೀರು ತಂದು ಆರೈಕೆ ಮಾಡಿ ಮಗುನ ಭೂಮಿಗೆ ತಂದೇ ಬಿಟ್ಲು. ಈಗ ನೋಡವ ದೇಶಾಳ ಸೂರ ಹುಟ್ಟಾನೆ ಅಂತ ಹೇಳಿ ಇನ್ನೇನೋ ತಾಯಿ ಮಗು ಮುಖನ ನೋಡ್ಬೇಕು ಅನ್ನಷ್ಟಲ್ಲಿ ಹೊರಗಡೆ ಕರ್ಕೊ ಬಂದು ಮಳೆಯಲ್ಲಿ ನೆನೆಸ್ತಾ ಹೇಳ್ತಾಳೆ, ಮೇರೆ ವಪುರದೊಳಗೆ ಪಿರಿಯವ ನೆನೆಸಿದ ಪರಮ ಪುರುಷ ಹರಿಚರಿತೆಯ ಪಾಡೆ ಒಂದೊಂದು ಕಾಲದಲ್ಲಿ. ಕಂದ ನೀನು 100 ಜನ ಕಾಯೋ ಕಾವುಗಾರನಾಗ್ಬೇಕು, ಕಂದ ನೀನು 100 ಜನಕ್ಕೆ ಸೂರು ಕೊಡುವಂತ ಧೀರ್ನಾಗ್ಬೇಕು, ಕಂದ ನೀನು ಅವರೆಲ್ಲರ ಮನಸ್ಸಲ್ಲಿ ಸಂತೋಷ ಉಕ್ಕಿ ಉಕ್ಕಿ ಹರಿಯೋ ಥರ ಮಾಡಬೇಕು ಅಂತ ಅದು ಯಾವ ಯಮಗಂಡ ಕಾಲದಲ್ಲಿ ಹೇಳ್ಬಿಟ್ಲು. ಸೀನು ಕಟ್ಟಾದ್ರೆ ನಮ್ಮಪ್ಪ ರಾಜಲಕ್ಷ್ಮಿ ಟೆಂಟ್ ಓನರ್ ಆಗ್ಬಿಟ್ರು. ಅಲ್ಲ ಶಿವ, ಈ ರಾಜಲಕ್ಷ್ಮಿ ಟೆಂಟ್ ಓನರ್ಗೂ ಈ ಅಜ್ಜಿ ಹೇಳ್ತಾ ಇರೋ ಕತೆಗೂ ಏನಪ್ಪ ಸಂಬಂಧ ಅಂತ ನೀವು ಕೇಳ್ಬೋದು. ಶಿವ ಸಂಬಂಧ ಇದೆ ಸ್ವಾಮಿ, ಸಂಬಂಧ ಇದೆ. ಈ ಅಜ್ಜಿ ಏನಪ್ಪ ಹೇಳದ್ಲು, 100 ಜನ ಕಾಯೋ ಕಾವಲ್ಗಾರನಾಗ್ಬೇಕು ಅಂತ. ಈ ನಮ್ಮ ಟೆಂಟಲ್ಲಿ ಟಿಕೆಟ್ ಕೌಂಟ್ರಲ್ಲಿ 100 ಜನ ನಿಂತಿರ್ತ ನೋಡಿ, ಅವ್ರಿಗೆಲ್ಲ ಹಿಂದಕ್ಕೆ ಹೋಗಿ ಮುಂದಕ್ಕೆ ಬನ್ನಿ, ಏಯ್ ಹಿಂದಕ್ಕೆ ಹೋಗಪ್ಪ ಅಂತ ಹೇಳೋ ವಾಚ್ಮ್ಯಾನ್, ಐ ಮೀನ್ ಕಾವಲುಗಾರನಾದ್ನ. ಇನ್ನು ನಮ್ಮ ಟೆಂಟಲ್ಲಿ ಏನಾದ್ರು 100 ಹೌಸ್ ಉಳ್ಬೋದು ಬಿತ್ತು ಅಂದರೆ 100 ಜನ ಸರ್ 400 ಜನ ಕುತ್ಕೊಂಡು ಸಿನಿಮಾ ನೋಡ್ತಿದ್ರು ಅಲ್ಲಿಗೆ 100 ಜನಕ್ಕೆ ಸೂರು ಕೊಟ್ಟಂಗಾಯ್ತಾ. ಇನ್ನು ವರನಟ ಡಾಕ್ಟರ್ ರಾಜ್ಕುಮಾರ್ ಅವ್ರ ಸಿನಿಮಾನೋ ಬಾರೆ ಸಂತೆಗೆ ಹೋಗೋಣ ಬಾ, ನಮ್ಮ ವಿಷ್ಣುದಾದ ಅವ್ರ ಸಿನಿಮಾನೋ, ಹೈ ಬೇಬಿ ನಾನು ಟೈಗರ್ ಪ್ರಭಾಕರ್ ಅವ್ರ ಸಿನಿಮಾನೋ, ಇಲ್ಲ ಕುಚ್ಚುಕ್ಕು 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 ಏ ಕುಚ್ಚುಕ್ಕು 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 ಅಂತನೋ ನಮ್ಮ ಅಂಬರೀಷ್ ಅಣ್ಣನ ಸಿನಿಮಾನೋ, ಇಲ್ಲ ನನ್ನ ನೆಚ್ಚಿನ ನಾಯಕ ಶಂಕರ್ ಅಣ್ಣನ ಸಿನಿಮಾನ ಹಾಕಿದ್ರೆ ಮುಗ್ದೋಯ್ತಲ್ಲ, ಎಲ್ಲರೂ ಮನಸ್ಸಲ್ಲಿ ಸಂತೋಷ ಉಕ್ಕಿ ಉಕ್ಕಿ ಎರ್ದಂಗೆ ತಾನೆ. ಅಲ್ಲಿಗೆ ಈ ಅಜ್ಜಿ ಹೇಳಿರೋ 3ನೇ ಪಾಯಿಂಟ್ ಮುಗೀತಾ,
ಅಲ್ಲ ಸರ್, ನಿಮ್ಮಲ್ಲಿ ಯಾರು ಒಬ್ರು ಕೇಳ್ಬೋದು, ಅಲ್ಲ ಶಿವ ಈ ಕೈ ಈ ಟೆಂಟ್ ಓನರ್ಗೆ ಈ ರೇಂಜಿಗೆ ಬಿಲ್ಡಪ್ಬೇಕಂತ. ಸರ್ ಏನು ಮಾಡೋದು ಸರ್, ನಿಮ್ಮ ಅಪ್ಪ ಯಾರು ಅಂತ ಊರಲ್ಲಿ ಯಾರು ಕೇಳಿದ್ರೆ ಈ ಲೆವೆಲ್ಗೆ ಬಿಲ್ಡಪ್ ಕೊಟ್ಟು ಪರಿಚಯ ಮಾಡಿಕೊಡ್ಬೇಕು ಅಂತ ನಮ್ಮ ಅಪ್ಪ ನನಗೆ ಹೇಳ್ಕೊಟ್ಟಿರೋ ಕತೆ ಸರ್. ಇದು ಕೊನೆಗೆ ಹೇಗಾಗೋಯ್ತು ಅಂತಂದರೆ, ಊರಲ್ಲಿ ಏಯ್ ನಿಮ್ಮ ಅಪ್ಪ ಯಾರು ಅಂತ ಕೇಳೋದನ್ನೇ ಬಿಟ್ಬಿಟ್ರು ಸರ್. ಆ ಲೆವೆಲ್ಗೆ ತಂದಿಟ್ಟರು ಸರ್ ನಮ್ಮ ಅಪ್ಪ ನನ್ನ. ಅವು ಆಯಿತು ಅಪ್ಪ ಆಯಿತು, ಏನು ಈ ನಾಟಕದ ಕಥಾನಾಯಕನನ್ನು ನಾನು ನಿಮಗೆ ಪರಿಚಯ ಮಾಡಿಕೊಡಲೇಬೇಕು. ಅದು 1989 ಸೆಪ್ಟೆಂಬರ್ 30 ತಾರೀಕು ಶ್ರೀ ಶಾಲಿವಾಹನ ಶಕೆ ಶಿವನಾಮ ಸಂವತ್ಸರ ಕನ್ಯಾರಾಶಿ ಹಸ್ತ ನಕ್ಷತ್ರದಲ್ಲಿ ಹುಟ್ಟಿರುವಂತಹ ಏಕೈಕ ವ್ಯಕ್ತಿಯ ಹೆಸರೇ ಸಂಜು. ಸಂಜು 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 ದಿ ಪಬ್ಲಿಕ್ ಸ್ಟಾರ್ ನಾನೇ. ಏ ಅಭಿಮಾನಿ ನೋಡಿ ಸಂಜು, ನೋಡಲ್ಲ ಬಿಡಿ ಸಂಜು. ಹೀಗೆಲ್ಲ ಹೇಳ್ಬೇಕು, ಹೀಗೆಲ್ಲ ಹೇಳಿಸ್ಕೋಬೇಕು ಅಂತ ನನಗೂ ಆಸೆ ಇತ್ತು. ನಮ್ಮಪ್ಪ ಟೆಂಟ್ ಓನರ್ ನೋಡಿ, ದೊಡ್ಡ ದೊಡ್ಡ ಹೀರೋಗಳ ಕಟ್ಟೋಕ್ಕೆ ಹಾರ ಹಾಕ್ತಾ ಮುಂದೊಂದಿನ ನನ್ನ ಮಗನ ದೊಡ್ಡ ಸ್ಟಾರ್ ಆಗ್ತಾನೆ, ಅವ್ನ ಕಟ್ಟೋಕ್ಕೂ ಹಾರ ಹಾಕ್ಬೇಕು ಅಂತ ದೊಡ್ಡ ದೊಡ್ಡ ಕನ್ಸು ಕಂಡಿದ್ರು. ನಾನು ನೋಡಿದ್ರೆ ಸರ್ ಬೆಳಿಗ್ಗೆಯಿಂದ ಕೆಲಸ ಮಾಡಿದ್ದೀನಿ ಸರ್, ಬರಬೇಕಾದ್ರೆ ಫ್ರೆಂಡ್ಸ್ ಬೇರೆ ಜೊತೆಲಿ ಕರ್ಕೊಂಡ್ಬಿಟ್ಟಿದ್ದೀನಿ ಸರ್, ಗಾಡಿ ಬೇರೆ ಪಂಚರ್ ಆಗೋಯ್ತು, ಆಟೋದಲ್ಲಿ ಬೇರೆ ಬಂದುಬಿಟ್ಟಿದ್ದೀನಿ ಸರ್, ಸ್ವಲ್ಪ ಬಾಟ ಗೀಟ ಸೇರಿಸ್ಕೊಡ್ತೀರಾ ಸರ್ ಅಂತ ಕೇಳೋ ಜೂನಿಯರ್ ಆರ್ಟಿಸ್ಟ್ ಆಗ್ಬಿಟ್ಟೆ. ಅದಕ್ಕೆ ಆಗಲಿಂದ ಈ ಸಿನಿಮಾ ಭಾಷೆ ನೆಂಟು. ನನಗೆ ಒಂದೊಂದ್ಸಲ ಏನನ್ಸುತ್ತೆ ಗೊತ್ತಾ, ನಾವು ಆ್ಯಕ್ಟ್ ಮಾಡೋ ಸಿನಿಮಾ ಒಂದು ವಾರಕ್ಕೋ ಒಂದು ತಿಂಗ್ಳಿಗೋ ಒಂದು ವರ್ಷಕ್ಕೋ ಸಿನಿಮಾ ರಿಲೀಸ್ ಆಗ್ಬೋದು, ಆಗದೇನೂ ಇರ್ಬೋದು, ಅಲ್ಲಿವರೆಗೂ ನಾನು ಪ್ರೇಕ್ಷಕರ ರಿವ್ಯೂಗೋಸ್ಕರ ಕಾಯ್ತಾ ಇರಬೇಕು. ಆದರೆ ರಂಗಭೂಮಿ ಆಗಲ್ಲ ಸರ್, ನಾವು ಯಾವತ್ತು ಅಭಿನಯ ಮಾಡ್ತೀವೋ ಅವತ್ತೇ ಅಲ್ಲೇ ರಿಸಲ್ಟ್ ಸಿಕ್ಬಿಡುತ್ತೆ. ಚೆನ್ನಾಗಿ ಮಾಡಿದರೆ ಚೆನ್ನಾಗಿ ಮಾಡಿದ್ಯಾ ಅಂತ ಚಪ್ಪಾಳೆ ತರ್ತಾರೆ, ಚೆನ್ನಾಗಿ ಮಾಡಿಲ್ಲ ಅಂದರೆ ನೆಕ್ಸ್ಟ್ ಸಲ ಚೆನ್ನಾಗಿ ಮಾಡು ಅಂತ ಬೆಂತಡ್ತಾರೆ. ಅದಕ್ಕೆ ಸರ್ ಇದನ್ನು ನಿಜ ಜೀವನದನ್ನೆಲ್ಲ ಅನ್ನೋದು, ನನಗೆ ರಂಗಭೂಮಿಲಿ ಜೀವಂತಿಗೆ ನಟನಾಗಬೇಕು ಅಂತ ತುಂಬ ಇಷ್ಟ ಸರ್. ಕನ್ನಡ ರಾಜರಾಜೇಶ್ವರಿ ಕುಂಕುಮದ ಸಾಕ್ಷಿ, ನಮ್ಮ ಮನೆಯ ದೇವರಾದ ತಿರುಪತಿ ತಿಮ್ಮನಪ್ಪ ಪಾದ ಸಾಕ್ಷಿ, ಇಂದಿನಿಂದಲೇ ಮತ್ತೆ ಹಿಂದೂ ಧರ್ಮ ಸಾಮ್ರಾಜ್ಯದ ಹೃದಯವಾದ ವಿಜಯನಗರದಲ್ಲಿ ಮೂರು ರಾಯರ ಗಂಡ ಶ್ರೀಕೃಷ್ಣ ದೇವರಾಯರ ಸಾಹಸ ಚರಿತ್ರೆ ಪ್ರಾರಂಭವಾಗಲಿ. ಕನ್ನಡದ ಗಂಡು ಪಡೆಗಳೆಲ್ಲ ಒಂದಾಗಿ ಸೇರಿ ಬೋರ್ಗರೆಯಲ್ಲಿ, ಕನ್ನಡದ ಗಂಡು ಪಡೆಗಳೆಲ್ಲ ಒಂದಾಗಿ ಕೂಡಿ ಹೊರಡಲಿ, ನಾಳೆ ರಾಯಚೂರು ದುರ್ಗದತ್ತ ಹೊರಡುವ ದಂಡಯಾತ್ರೆಯ ಪ್ರಸ್ತಾಪ ಬೇರಿ ಹೊಡಗಲಿ. ನಮೋ ವೆಂಕಟೇಶ. ಈ ಪೌರಾಣಿಕ ಮತ್ತು ಐತಿಹಾಸಿಕ ಪಾತ್ರಗಳಲ್ಲಿ ಪ್ರವೇಶ ಪಡೆಯಲಿ, ನಾವು ಅವರಾಗ್ತೀವೋ ಇಲ್ಲಿ ಹೋಗುತ್ತಿಲ್ಲ, ಅವರ ಛಾಯೆ ನಮ್ಮ ಮೇಲೆ ಬೀಳುತ್ತೆ ಅನ್ನೋದೇ ನಮ್ಮ ಸೌಭಾಗ್ಯ ಸರ್. ಸರ್ ನಾನು ಚೆನ್ನಾಗಿ ಆ್ಯಕ್ಟ್ ಮಾಡಲಿಲ್ವಾ ಸರ್? ಮೇಡಮ್ ಹೇಳಿ, ಮೇಡಮ್ ಚೆನ್ನಾಗಿ ಮಾಡಲಿಲ್ಲ, ನಾನು ನೆಕ್ಸ್ಟ್ ಟೈಮ್ ಚೆನ್ನಾಗಿ ಮಾಡ್ತೀನಿ. ಈಗಿನ ಕಾಲದ ಕೆಲವು ನಿರ್ದೇಶಕರುಗಳು ಪರ್ಸನ್ನ ನೋಡಿ ಪರ್ಸನಾಲಿಟಿನ ನೋಡಿ ಸಿನಿಮಾ ಮಾಡ್ತಿಲ್ಲ ಸರ್, ಪರ್ಸನ್ನ ನೋಡಿ ಸಿನಿಮಾ ಮಾಡ್ತಾರೆ. ಬಿಡಿ ಏನೇನು ಹೇಳಿ, ಬೋರ್ ಮಾಡಿಸ್ತೀನಿ ಅನ್ನಿಸ್ತದೆ ಸರ್. ನಿಮ್ಮ ಬೇಜಾರಾಯ್ತಾ? ಬೇಜಾರಾಗಿದ್ರೆ ಹೇಳಿ ಸರ್, ಬೇರೆ ಯಾರನ್ನು ಎಂಟರ್ಟೈನ್ ಮಾಡ್ತೀನಿ. ನನಗೆ 4 ವರ್ಷ ಇದ್ದಾಗ ನಮ್ಮಪ್ಪ ನನಗೆ 5 ವರ್ಷ ಅಂತ ಸುಳ್ಳು ಹೇಳಿ ಸ್ಕೂಲಿಗೆ ಸೇರಿಸ್ಬಿಟ್ರು. ನಮ್ಮ ಸ್ಕೂಲ್ ಮುಂದೆ ಒಂದು ಒಳ್ಳೆ ಲೊಕೇಶನಲ್ಲಿ ಪಕಾಚಿ ಒಂದು ಒಳ್ಳೆ ಪ್ರಾವಿಷನ್ ಸ್ಟೋರ್ ಇಟ್ಟಿದ್ದ. ಸಂಜೆ ಬೆಲ್ಲಾಗ್ತಿದ್ದಂಗೆ ನಾನು ಕೇಕ ತಿಪ್ಪೆ ಮೋರಿ ಗುಣಗಣೇಶ ಮ್ಯೂಸಿಕ್ ಮನೆ ಮುಗ್ಯಾಂಬೋ ಕೊಲಾಂಬೋ ಈ ಗೊಣ್ಣೆಗೋಪಿ ಎಲ್ಲ ಸೇರಿಕೊಂಡು ಪಕಾಚಿ ಹೆಂಗಿದ್ಯಾ, ಚೆನ್ನಾಗಿದೆಯಾ ನಿನ್ನ ಮಗಳು? ತಾಕ 1 ರೂಪಾಯಿ 4 ಕೊಬ್ಬರಿ ಮಿಠಾಯಿ ಕೊಡು ಅಂದೆ. ಪಕಾಚಿ ಇದ್ದನು, ಏ ನಿನ್ನ ಮಕ ನೋಡ್ರಿ ಅವಳು ಹಳ್ಳೆನೆ ಕುಡಿದ ನಂಗಿದ್ಯಾ, 1 ರೂಪಾಯಿಗೆ 2 ಕೊಬ್ಬರಿ ಮಿಠಾಯಿ ಬರೋದು, 4 ಬರ್ನಾರ್ದು, ತಾಕ ಹೋಗಿ ನೀನು ಕಾಸ್ನ ಅಂತ ಮಕ್ಕದ ಮೇಲೆ ಸ್ಫೋಟ ಸರ್. ಫ್ರೆಂಡ್ಸ್ ಬೇರೆ ಅವರೇ, ಅವಮಾನ ಆಗೋಯ್ತು, ರೆಸ್ಪೆಕ್ಟೇ ಇಲ್ಲ, ಫುಲ್ಲು ಅನ್ ರೆಸ್ಪೆಕ್ಟು. ಎಲ್ಲಿತ್ತೋ ಸರ್ ಸಿಟ್ಟು, ಅಲ್ಲಿ ಇದ್ದದ ಗಾಜಿನ ಬಾಟ್ಲನ್ನ ತಗೊಂಡು ಬಂದು ಬಿಟ್ಟೆ ನೋಡಿ. ಒಂದೇ ಏಟು, ಸಿಂಗಲ್ ಶಾಟು, ಲೊಕೇಶನ್ ಶಿಫ್ಟು, ಪಕಾಚಿ ಕಮಲಾ ನರ್ಸಿಂಗ್ ರೂಮಲ್ಲಿ 16ನೇ ಬೆಡ್ಡಲ್ಲಿ 16 ಸ್ಟಿಚ್ ಹಾಕ್ಸ್ಕೊಂಡು ಕಾಲು ಕಿಸ್ಕೆ ಬಿದ್ದಿದ್ದ. ಅವನಿಗೆ ಎಚ್ಚರ ಆದರೆ ತಿತ್ತರ್ಲೆ ಪೆತ್ತಡ್ತೋ ತಿತ್ತರು ತಿತ್ತರ್ಲೆ ಯಾರು ನನ್ನ ವೆಸ್ಟ್ ಇಂಡೀಸಿಂದ
ಇಂಡಿಯಾ ಇಂದ ವೆಸ್ಟ್ ಇಂಡೀಸ್ ಕರ್ಕೋಗಿ ವೆಸ್ಟ್ ಇಂಡೀಸ್ಗೆ ಕರ್ಕೊ ಬಂದ್ಬಿಟ್ಟಿದ್ದು ಅಂತ ಕನ್ಫ್ಯೂಸ್ ಆಗ್ಬೇಕು. ಆ ರೇಂಜ್ ಬರ್ದಿದೆ ಸರ್. ಸಂಜೆ ಆಗಷ್ಟರಲ್ಲಿ ಏರಿಯಾ ಫುಲ್ಲು ಫೇಮಸ್ ಆಗ್ಬಿಟ್ಟೆ. ವಿಲಾನ್ ವಜ್ರಮುನಿ ಅಂತ. ಈ ನನ್ನ ಕಟ ತಡಿಯಕ್ಕಾಗದೆ ನಮ್ಮ ಅಪ್ಪ ಅಮ್ಮನನ್ನ ಹಾಸ್ಟೆಲ್ ಸೇರಿಸ್ಬಿಟ್ರು. ನಾನೇನಾದ್ರೂ ಹಾಸ್ಟೆಲಲ್ಲಿ ಕ್ರಿಕೆಟ್ ಬ್ಯಾಟ್ ಇಟ್ಕೊಂಡು ರೋಡು ಕ್ರಿಕೆಟ್ ಆಡಕ್ಕೆ ನಿಂತ್ಕೊಂಡೆ ಅನ್ಕೊಳ್ಳಿ. ಸರ್, ಆ ಕೊನೆ ಮನೆ ಕಾಮಾಕ್ಷಿ ಓಡ್ ಬಂದು ಕಾಂಪೌಂಡ್ ಮೇಲೆ ಕುತ್ಕೊಂಡು ಕಾಲಲ್ಲಿ ಆಡ್ಸಳು. ಸರ್, ಅವಳು ಕಾಲಲ್ಲಿ ಆಡ್ಸಿದ್ರೆ ನಂಗೇನು ಬೇಜಾರು ಇರಲಿಲ್ಲ ಸರ್. ನಾನು ನೋಡಿದ್ರೆ ಒಂಥರ ಕೆಮ್ಮಳು, ನನಗೆ ಬೇರೆ ಕ್ಯೂರಿಯಾಸಿಟಿ, ಇದ್ಯಾಕೆ ಗುರು ನಾನು ನೋಡಿದ್ರೆ ಕೆಮ್ತಳಲ್ಲ ಅಂತ. ನನ್ನ ಫ್ರೆಂಡ್ ಒಬ್ಬ ಇದ್ದ, ನನ್ನ ಫ್ರೆಂಡು ಅಂದಮೇಲೆ ಅವ್ನ ಬಗ್ಗೆ ಪರಿಚಯ ಮಾಡ್ಕೊಳ್ಳೇಬೇಕು ನೋಡಿ. ಅವನು ಈ ಮೈನಿಂಗ್ ಕೆಲಸ ಮಾಡೋಕೆ ಹೋಗೋನು ಸರ್. ಎಷ್ಟು ಅಪಾಯಕಾರಿಗಳು ಅಂತಂದ್ರು ಕೇಳ್ತಾ ಇರಲಿಲ್ಲ. ತುಂಬ ಆಳಕ್ಕೆ ಹೋಗಿ ಚಿನ್ನ ತೆಗಿಯೋನು. ಅವನ ಹೆಸರು ಗೊಣ್ಣೆ ಗೋಪಿ ಅಂತ. ಅವನ ಒಂದಿನ ಕೇಳಿದೆ, ಲೋ ಮಗ, ಈ ಕಾಮಾಕ್ಷಿ ನಾನು ನೋಡಿದ್ರು ಒಂಥರ ಕೆಮ್ಮು ತಳ್ಕೊಣೋ ಅಂದೆ. ಅವನಿದ್ದನು, ಲೇ ಸಂಜು ಅಲ್ಲ ಕಣ, ಹೋಗಿ ಹೋಗಿ ಯಾವ ಹುಡುಗಿನ ಗೋಳೆ ಕಟ್ಟಿಯಲ್ಲ ನೋಡ, ನಿನ್ನ ನೋಡಿದ್ರೆ ಕೆಮ್ತಳ. ಲೇ ನಿನ್ನಲ್ಲ ಕಣ, ಊರಲ್ಲಿ ಯಾರು ನೋಡಿದ್ರು ಕೆಮ್ತಳೆ, ಟಿ ಬಿ ಪೇಷಂಟು ಕೆಮ್ಮದೆ ಏನೋ ಮಾಡ್ತಾಳೆ ಅಂದ್ಬಿಟ್ಟ. ಅಲ್ಲ, ನನಗೇನು ಅವಮಾನ ಆಗಲಿಲ್ಲ. ಖರ್ಚಿಪ್ ತೊಗೊಂಡು ಮುಖ ಒರೆಸ್ಕೊಂಡೆ. ಈ ಗೊಣ್ಣೆ ಗೋಪಿ ಬೇರೆ ಬಡ್ಡಿ ಮಗ ಎಲ್ಲೆಲ್ಲೋ ಗೊಣ್ಣೆ ಹೊಡ್ಸ್ಬಿಟ್ಟಿದ್ನಲ್ಲ, ಆಮೇಲೆ ಕ್ರಿಕೆಟ್ ಬೇರೆ ಆಡಿ 6-4 ಎಲ್ಲ ಹೊಡೆದ್ಬಿಟ್ಟಿದೆ ನೋಡಿ. ಅದಕ್ಕೆ ಆಮೇಲೆ ಏನೇನು ಅನ್ಕೋಬಿಡಿ ಸರ್. ನಾನೇನೋ ಸೆಕೆಂಡ್ ಪಿ ಸಿವರೆಗೂ ಜೀವನನ ತುಂಬ ಎಂಜಾಯ್ ಮಾಡ್ಕೊಳ್ತೆ. ಈ 2 ವರ್ಷದಲ್ಲಿ ನಾನು ನಮ್ಮ ಅಪ್ಪ ಅಮ್ಮ ಇಬ್ಬರೂ ಕಳ್ಕೊಂಡೆ. ಅಪ್ಪ ಅಮ್ಮ ಇದ್ದಾಗ ಅವ್ರ ಬೆಲೆ ಆಗಲಿ, ಜೀವನದ ಕಷ್ಟ ಆಗಲಿ ಏನೂ ಗೊತ್ತಾಗಲ್ಲ ಸರ್. ಅಪ್ಪ ಅಮ್ಮನ ಕಳ್ಕೊಂಡಾಗಲೇ ಅವ್ರ ಬೆಲೆ ಮತ್ತು ಜೀವನದ ಕಷ್ಟ ಗೊತ್ತಾಗೋದು. ಜೀವನ ಮಾಡೋದು ತುಂಬ ಕಷ್ಟ ಆಗೋಕ್ಕೆ ಶುರುವಾಯಿತು. ಮೊಟ್ಟೆ ಪಾಡಿಗೆ ಅಂತ ಜೂನಿಯರ್ ಆರ್ಟಿಸ್ಟ್ ಆಗಿ ಕೆಲಸಕ್ಕೆ ಸೇರಿಕೊಂಡೆ. ಮಲಗೋದಿಕ್ಕೆ ಫ್ರೆಂಡ್ಸು ಅಲ್ಲಿ ಇಲ್ಲಿ ಹಾಸ್ಟೆಲಲ್ಲಿ ಜಾಗ ಕೊಡ್ತಾಯಿದ್ರು. ರಂಗಭೂಮಿಯಿಂದ ಸ್ವಲ್ಪ ತಿಂಗಳ ಕಾಲ ದೂರ ಉಳ್ಕೊಂಡೆ. ಮನಸ್ಸಲ್ಲಿ ಇದ್ದ ನಟ ನರಗದಕ್ಕೆ ಶುರು ಮಾಡಿದೆ. ಒಂದು ಸಫಾನೆ ಟೈಮಿಂದ ನರಸಮ್ಮನಗಂಡ ಚನ್ನಬಸಪ್ಪ ನ್ಯಾಷನಲ್ಲಿ ಅದೇನು ಅನ್ನಿಸ್ತೋ ಏನೋ ಗೊತ್ತಿಲ್ಲ ಸರ್. ಓದಬೇಕು ಅನ್ನಿಸ್ತು, ರಪ್ಪ ಅಂತ ಹೋಗಿ ಡಿಗ್ರಿ ಸೇರ್ಕೊಬಿಟ್ಟೆ. ಫಸ್ಟ್ ಇಯರ್ ಡಿಗ್ರಿ ಬೇರೆ ನೋಡಿ, ಡಿಗ್ನಿಟಿ ಮೇಂಟೈನ್ ಮಾಡೋಣ ಅಂತ ಒಂದು ಒಳ್ಳೆ ಜಾಕೆಟ್ ಹಾಕ್ಕೊಂಡು ಗ್ಲಾಸ್ ಹಾಕ್ಕೊಂಡು ರೆಡಿ ಆಗ್ತಿದ್ದೆ. ಈ ಪೋಲಿ ಪ್ರಕಾಶ ನನ್ನ ಕಾಲೇಜಿಂದ ಹಾಸ್ಟೆಲ್ಗೆ, ಹಾಸ್ಟೆಲಿಂದ ಕಾಲೇಜ್ಗೆ ಡ್ರಾಪು ಪಿಕಪ್ಪು ಪಿಕಪ್ಪು ಡ್ರಾಪು ಮಾಡೋಕ್ಕೆ ಬರ್ತಿದ್ದ. ಅವತ್ತು ಎಷ್ಟೊತ್ತರು ಬರಲೇ ಇಲ್ಲ. ಏ, ಅವ್ನು ಬರಲಿಲ್ಲ ಅಂದ್ರೆ ಏನಂತೆ, ನಾನೇ ಹೋಗೋಣ ಅಂತ ಹೊರಗಡೆ ಬರ್ತೀನಿ. ಅದು ಜೂನ್ ಜುಲೈ ತಿಂಗಳು, ಸೋನೆ ಮಳೆ, ಜಿಡಿ ಮಳೆ, ತುಂತುರು ಮಳೆ, ಧಾರಾಕಾರ ಮಳೆ, ಮಳೆ 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 ಸರಿ ಅಂತ ಹತ್ರದಲ್ಲಿ ಇದ್ದ ಬಸ್ ಸ್ಟ್ಯಾಂಡ್ಗೆ ಓಡೋಗಿ ನಿಂತ್ಕೊಂಡೆ. ಮಳೆ ಬರ್ತಾ ಇದ್ರಿಂದ ಜನಗಳೆಲ್ಲ ಒಬ್ಬೊಬ್ಬರೇ ಒಬ್ಬೊಬ್ಬರೇ ಬಂದು ನಿಲ್ಲೋದಕ್ಕೆ ಶುರು ಮಾಡಿದ್ರು. ಒಂದು ಪರ್ಪಲ್ ಕಲರ್ ಚೂಡಿದಾರ ಹಾಕೊಂಡಿರೋ ಹುಡುಗಿ ಬಂದು ನಿಂತ್ಕೊಂಡು ಸರ್. ಮೇ ಬಿ ಅವಳು ಗೊತ್ತಿರೋ ಅಂಕಲ್ ಅನ್ಸುತ್ತೆ. ಏನಮ್ಮ ಶಾಂತಿ, ಈ ಕಡೆ ಬಂದು ನಿಂತ್ಕೋಬಾರ್ದ ಅಂದ್ರು. ಹೆಸರು ಕನ್ಫರ್ಮ್ ಆಗೋಯ್ತು, ಹುಡುಗಿ ಹೆಸರು ಶಾಂತಿ ಅಂತ. ಅಲ್ಲ, ನನಗೆ ಬೇರೆ ಕ್ಯೂರಿಯಾಸಿಟಿ, ಶಾಂತಿ ಬಗ್ಗೆ ಜಾಸ್ತಿ ಡೀಟೇಲ್ಸ್ ತಿಳ್ಕೊಬೇಕು ಅನ್ನೋಷ್ಟರಲ್ಲಿ ಶಾಂತಿ ಈ ಕಡೆಯಿಂದ ಪಾಸ್ ಆಗಬೇಕಾದ್ರೆ ಅವಳು ಒದ್ದೆ ಕೂದಲನ್ನು ಹಾಗೆ ಮುಖದಲ್ಲಿ ತಾಗಿಸ್ಕೊಂಡು ಸರ್. ನನ್ನ ಕಣ್ಣಲ್ಲಿದ್ದು 24mm ಲೆನ್ಸ್ನ ಚೇಂಜ್ ಮಾಡಿ 72mm ಹಾಕೊಂಡು ಸ್ಲೋ ಮೋಷನಲ್ಲಿ ಝೂಮ್ ಮಾಡಿ ನೋಡಿದೆ ಸರ್. ನಾ ಯಾರಿಗೆ ಹೇಳಲಿ ಕಂಗಾಲಾದ ಕತೆ, ಮಾತಾಡುವ ಮುನ್ನವೇ ಅವಳಿಗೆ ನಾ ಸೋತೆ. ಬರೀ ನೋಟಕ್ಕೆ ಇಂಥ ಸ್ಥಿತಿ, ಪ್ರೀತಿಸಿದರೆ ಏನು ಗತಿ, ಇದು ಪಾಸವೇ ಇರದ ಪ್ರೀತಿಯ ನಿಗಮನ. ಆಗ್ಲೇ ಹೇಳಿದ್ನಲ್ಲ, ಈ ಪೋಲಿ ಪ್ರಕಾಶ ಬಡ್ಡಿ ಮಗನ ಪಿಕ್ ಮಾಡೋದಕ್ಕೆ ಲೇಟಾಗಿ ಬರೋದು ಅಲ್ಲದೆ ಬಸ್ ಸ್ಟ್ಯಾಂಡಲ್ಲಿ ನಿಂತಿದ್ದ ಶಾಂತಿ ಮತ್ತೆ ಅಂಕಲ್ ಮೇಲೆ ಕೆಸರು ಬದಿಗೆ ಹಾರಿಸ್ಕೋಬಿಡೋದಾ? ಅಲ್ಲ, ಶಾಂತಿ ಶಾಂತವಾಗಿರ್ತಾಳೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿದ್ರೆ, ಏ ಲೋಫರ್ ನೋಡ್ಕೋ ಹೋಗಕ್ಕಾಗಲ್ವೇನೋಬಿಡದ. ಅಲ್ಲ, ಇವನೇನೋ ಹುಡುಗಿ ನೋಡ್ಕೋ ಹೋಗಕ್ಕಾಗಲ್ವೇನೋ ಅಂತಂದು. ಈ ಪೋಲಿ ಪ್ರಕಾಶ ಸುಮ್ಮನೆ ಹೋಗ್ಬೇಕು ತಾನೇ, ಇಷ್ಟೊಂದು ಚೆನ್ನಾಗಿರೋ ಹುಡುಗಿ ನೋಡ್ಕೋ ಹೋಗಕ್ಕಾಗಲ್ವೇನೋ ಅಂತ ಅವಳಲ್ಲ, ನೋಡ್ಕೊಂಡು ಹೋಗಿ ಬಿಡೋಣ ಅಂತ ಗಾಡಿ ತಿರುಗಿಸ್ಕೊಂಡು ಬಂದೇ ಬಿಟ್ಟ ಸರ್. ಇನ್ನೇನೋ ಅವರಿಬ್ರು ಮಧ್ಯೆ ಮಾತಿನ ಚಟಪಟಿ ಸ್ಟಾರ್ಟ್ ಆಗಬೇಕು ಅನ್ನಷ್ಟೇ. ಏ ಪ್ರಕಾಶ, ನಾನು ಮಾತಾಡ್ತೀನೋ? ರೇ ಮೇಡಮ್, ನಮ್ಮದು ಯಾವ ಏರಿಯಾ ಗೊತ್ತಾ? ಗವಿಪುರಂ ಗುಟ್ಟಳ್ಳಿ. ಏ, ನಾನು ಅಲ್ಲೇ ಪಕ್ಕದಲ್ಲಿ ಲಕ್ಷ್ಮೀಪುರ ಏನಾಗಬೇಕಿಲ್ಲ. ಅದೇನೇನ ಬೇಗ. ರೇ ಮೇಡಮ್,
ಇವರಪ್ಪ ಏರಿಯಾ ಡಾನು ಏರೋದಿಲ್ಲ ಇವರಪ್ಪ ನೋಡಿದ್ರೆ ಎಲ್ಲ ಗಡ 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 ಅಂತ ನಡುತ್ತಾರೆ. ಏಯ್ ನಮ್ಮ ಅಪ್ಪ ಏನಾದ್ರು ಎದ್ದು ಬೆಳಿಗ್ಗೆ ಎದ್ದು ಮುಲೇ ಸ್ಟಾರ್ಟ್ ಮಾಡಿದ್ರೆ ಏರಿಯಾ ಡಾನ್ಗಳಲ್ಲ ಅಪ್ಪಂದಿರ ಡಾನು ಅವರಪ್ಪಂದಿರದೇನು ಗುಡು ಗುಡುಗು ಅಂತ ನಡಬೇಕು. ನಮ್ಮಪ್ಪ ಅದೇ ಇರ್ತದೆ ರಿವರ್ಸ್ ಸರ್ ಇನ್ಸ್ಪೆಕ್ಟರ್ ಮಂಚೇಗೌಡ ಅಂತ ಹೆಸರು ಕೇಳಿದ್ಯಾ ಅಂತಂದು. ಅಲ್ಲ ನನಗೇನು ಅವಮಾನ ಆಗಲಿಲ್ಲ, ಖರ್ಚಿಗೆ ತೊಗೊಂಡು ಮಕ ಒರೆಸ್ಕೊಂಡೆ. ಮಳೆಯಲ್ಲಿ ಸಿ ನೆಂದ್ಬಿಟ್ಟಿದ್ನಲ್ಲ ಶೀತ ಗೀತ ಆಗ್ಬಿಟ್ಟದು ಅಂತ. ಆಮೇಲೆ ನೀವೆಲ್ಲ ಏನೇನೋ ಅನ್ಕೋಬಿಡಿ ಸರ್. ರೇ ಮೇಡಮ್ ನಮ್ದು ಬಸನಗುಡಿ ನ್ಯಾಷನಲ್ ಕಾಲೇಜು, ಐ ನಂದು ಅದೇ ಕಾಲೇಜ್ ಏನಕ್ಕೆ ಬೇಕಲ್ಲ ನಿಮ್ದು ಅದೇ ಕಾಲೇಜ. ರೇ ಮೇಡಮ್ ನಮ್ಮ ಕ್ಲಾಸ್ ಮುಂದೆ ಯಾವನಾರು ಓಡಾಡಬೇಕು ಅಂದರೆ ಗಟ್ಟಿ ಗಿಡಕ್ಕೆ ಓಡಾಡಬೇಕು ಗೊತ್ತಾ. ಏ ಇವತ್ತೇ ಪ್ರಿನ್ಸಿಪಲ್ ಹತ್ರ ಮಾತಾಡ್ತೀನಿ, ನನ್ನ ಸಬ್ಜೆಕ್ಟ್ ಚೇಂಜ್ ಆದರೂ ಪರವಾಗಿಲ್ಲ, ನನ್ನ ಡಿಸ್ಟಿಂಕ್ಷನ್ ಬರಲಿಲ್ಲ ಆದರೂ ಪರವಾಗಿಲ್ಲ, ನಾನು ಫೇಲ್ ಆದರೂ ಚಿಂತೆ ಇಲ್ಲ, ನಿಮ್ಮ ಕ್ಲಾಸ್ ಕ್ಯಾಕ್ಸಲ್ಲೂ ನೀನು ಬೆಂಚಲ್ಲ ನಿಮ್ಮ ಪಕ್ಕದಲ್ಲಿ ಕೂತ್ಕೋತೀನಿ ಅದೇನು ಮಾಡ್ಕೋತೀವಿ ಮಾಡ್ಕೋಗಲ್ಲ ಅಂತಂದ್ಬಿಟ್ಟು ಬಸ್ ಹತ್ಕೊಂಡು ಹೇ ಒಂದು ಸರ್. ನಾನು ನನ್ನ ಫ್ರೆಂಡ್ ಪೋಲಿ ಪ್ರಕಾಶನ್ಗೆ ಹೇಳಿದೆ, ಹೆಂಗೆ ಮಗ ಹೀರೋಯಿನ್ನ ನಮ್ಮ ಕ್ಲಾಸ್ಗೆ ಹಾಕ್ಸ್ಕೊಂಡಿದ್ದು ಅಂತ. ಅವನಿದ್ದನು ಎಲ್ಲ ಸರಿ ಗುರು ಫಸ್ಟ್ ಭೇಟಿಲೆ ಮಾರ ಮರಿ ಆಗೋಯ್ತಲ್ಲ ಅಂತಂದ. ದಿನ ಕೊನೆ ದಿನಗಳಲ್ಲಿ ಅದ್ಯಾವುದೋ ಡೇ ಮಾಡ್ತಾರಲ್ಲ ಏನ್ ಸರ್ ಅದು ಡೇ? ಅಮ್ಮ ಎತ್ನಿಕ್ ಡೇ ಅಲ್ಲ, ಬೇರೆ ಯಾವ್ದಾದ್ರು ಹೇಳಮ್ಮ. ಚಾಕ್ಲೇಟ್ ಕೊಡ್ತೀನಿ ಕಣಮ್ಮ ನಿನ್ಗೆ. ಆನ್ಯುವಲ್ ಡೇ, ಆನ್ಯುವಲ್ ಡೇ ದಿನ ನಾನೇನೋ ಸ್ಟೇಜ್ ಮೇಲೆ ಬಂದೆ ಅಂದ್ರೆ ನನಗಿಂತ ಚಿಕ್ಕ ಏಜಿನ ಹುಡುಗರಿಗೆಲ್ಲ ನಾನು ಯೂನಿವರ್ಸಲ್ ಬ್ರದರು, ನನ್ನ ಏಜಿನ ಹುಡುಗರಿಗೆಲ್ಲ ನಾನು ಮಾಸ್ ಲೀಡರು, ನನ್ನ ಒನ್ ಅಂಡ್ ಓನ್ಲಿ ಶಾಂತಿಗೆ ನಾನು ಎವರ್ ಗ್ರೀನ್ ಲವರು. ಹೀಗಂತಿದ್ದಂಗೆ ಓ ಅಂತ ವಿಜಿಲು ಚಪ್ಪಾಳೆ ಹೊಡೆಯೋರು ನಮ್ಮ ಹುಡುಗರು ಹುಡುಗಿರು ಅವ್ರಿಗೋಸ್ಕರ ಅಂತ ಹೇಳಿ ಆಡು ಸಂತೋಷಕ್ಕೆ ಆಡು ಸಂತೋಷಕ್ಕೆ ಕುಣಿದೋ ತಾಳಕ್ಕೆ ಕುಣಿದೋ ನಲಿದೋ ತಾಳಕ್ಕೆ ನಲಿದೋ ನಿನ್ನಂತೆ ಹೇ ರಾಮ್ ಪಂ ಪಂ ಪಾ. ಎಕ್ಸಾಮ್ ಬಂತು, ಎಕ್ಸಾಮ್ ಮುಗೀತು, ರಿಸಲ್ಟ್ ಕೂಡ ಬಂದಿತ್ತು. ಇವತ್ತು ರಿಸಲ್ಟ್ ನೋಡೋಕ್ಕೆ ಶಾಂತಿ ಬಂದೇ ಬರ್ತಾಳೆ, ಏನಾದರೂ ಆಗಲಿ ಪ್ರಪೋಸ್ ಮಾಡೇ ಬಿಡೋಣ ಅಂತ ಹಾಸ್ಟೆಲ್ಗೆ ಹೋಗಿ ಅವಳಿಗಿಷ್ಟ ಅಂತ ಆರೆಂಜ್ ಕಲರ್ ಜಾಕೆಟ್ ಹಾಕ್ಕೊಂಡು ಒಂದು ಒಳ್ಳೆ ಸನ್ ಗ್ಲಾಸ್ ಹಾಕ್ಕೊಂಡು ಪ್ರಪೋಸ್ ಬೇರೆ ಮಾಡ್ತಿದ್ದೀನಲ್ವಾ, ಇವತ್ತೇನೇ ಆದ್ರೂ ಮಿಸ್ ಮಾಡ್ದೇ ಹೊಂದ್ಕೊಳ್ಳೇಬೇಕು ಅಂದ್ಕೊಂಡು ಕೈಯಲ್ಲಿ ಒಂದು ರೆಡ್ ರೋಸ್ ಇಟ್ಕೊಂಡು ಕಾಲೇಜ್ ಕ್ಯಾಂಪಸ್ಸಲ್ಲಿ ಕಾಯ್ತಾ ಇದ್ದೆ. ಬೆಳಿಗ್ಗೆಯಿಂದ ಸಂಜೆವರೆಗೂ ಕಾಯ್ದ್ರು ಶಾಂತಿ ಬರಲೇ ಇಲ್ಲ. ಮೇ ಬಿ ಅವ್ಳ ಫ್ರೆಂಡು ಅನ್ಸುತ್ತೆ, ಶಾಂತಿ ಅವ್ರ ಮನೇಲಿ ಏನೋ ಪ್ರಾಬ್ಲಮ್ ಆಗಿ ಮನೆ ಖಾಲಿ ಮಾಡ್ಕೊಟ್ಟೋದ್ಲು. ಹಾ ನನಗೆ ಗೊತ್ತಿರಲಿಲ್ವಾ ಸರ್ ಅವರಪ್ಪ ಯಾವ ಟ್ರಿಬಲ್ ಸ್ಟಾರ್ ಇನ್ಸ್ಪೆಕ್ಟರ್ ಮಂಚೇಗೌಡನೂ ಅಲ್ಲ, ಅವ್ರ ಏರಿಯಾ ಯಾವ ಲಕ್ಷ್ಮೀಪುರನೂ ಅಲ್ಲ. ನನ್ನ ನೋಡಿದ ಮೊದಲನೇ ದಿನನೇ ನನ್ನನ್ನ ಪರಿಚಯ ಮಾಡ್ಕೋಬೇಕು ಅಂತ ನನಗಿಂತ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ಲು. ಒನ್ಸ್ ಅಗೇನ್ ಆ್ಯಕ್ಟಿಂಗಲ್ಲಿ ನಾನು ಸೋತಿದ್ದೆ. ಇದೇ ಬೇಸರದಲ್ಲಿ ಕಾಲೇಜಿಂದ ಹಾಸ್ಟೆಲ್ ಕಡೆ ಹೋಗ್ಬೇಕಾದ್ರೆ ಎಲ್ಲಿ ನೋಡಿದ್ರು ಬರೀ ಶಾಂತಿ 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 ಶಾಂತಿ. ಕತ್ತಲಾಯಿತು, ಕಣ್ವರಿಕೆ ಕನಸಲ್ಲಿ ಕೂಡ ಶಾಂತಿ, ಬೆಳಕಾಯಿತು. ಹೀಗೆ ಎಷ್ಟೋ ಕತ್ತಲು ಬೆಳಕುಗಳು ಕಳೆದ್ರು ಶಾಂತಿಯ ಸುಳಿವೇ ಇರಲಿಲ್ಲ. ಅಷ್ಟರಲ್ಲಿ ನನ್ನ ಕಾಲೇಜಿನ ದಿನಗಳು ಕೂಡ ಮುಗಿದೋಗಿತ್ತು, ಹಾಸ್ಟೆಲ್ ಕೂಡ ಚಾನ್ಸ್ ಸಿಗಲಿಲ್ಲ, ಹಾಸ್ಟೆಲ್ ಡೇನು ಮುಗಿದೋಗಿತ್ತು.
ಸಾರ್ ಎಕ್ಸಾಕ್ಟ್ 734 ದಿನಕ್ಕೆ ನಾನು ನನ್ನ ಶಾಂತಿನ ನೋಡಿದೆ ಸರ್. ಗಾಂಧಿ ಹೊಸ ಸರ್ಕಲ್ ಅಲ್ಲಿ ಅನಾನಸ್ ತಗೋತಾ ನಿಂತಿದ್ಲು. ಅವಳ ಕೈಯಲ್ಲಿ ಒಂದು ಮಗು ಇತ್ತು, ಅದು ಆಲ್ಬಿಲ್ಲಿ ಬಿಚ್ಚಿತ್ತು. ರೀ ಶಾಂತಿ ಅವರೇ, ನೀವು ಹೀಗೆ ಮಾಡ್ತೀರಾ ಅಂತ ಅನ್ಕೊಂಡಿರ್ಲಿಲ್ಲ. ಮೂರ್ತುಕಾರು ಕರಿತೀರಾ ಅನ್ಕೊಂಡೆ. ಟೆನ್ಷನ್ ಮರ್ತೋಗಿರ್ತೀರಾ, ಅಟ್ಲೀಸ್ಟ್ ಶೂಟಿಂಗ್ ಟೈಮ್ ಅಲ್ಲಾದ್ರೂ ನನ್ನ ನೆನ್ಸ್ಕೋತೀರಾ ಅನ್ಕೊಂಡೆ. ಆಗ್ಲೂ ನೆನಪು ಮಾಡ್ಕೊಂಡಿಲ್ಲ. ಅಟ್ಲೀಸ್ಟ್ ರಿಲೀಸಿಂಗ್ ಟೈಮ್ ಅಲ್ಲಾದ್ರೂ ನನ್ನ ನೆನ್ಸ್ಕೋತೀರಾ ಅನ್ಕೊಂಡೆ. ಆಗ್ಲೂ ನೆನಪು ಮಾಡ್ಕೊಂಡಿಲ್ಲ. 100 ಡೇಸ್ ಫಂಕ್ಷನ್ ಅಂತೂ ಈ ಸಂಜಿನ ಪಕ್ಕ ಕರ್ದೇ ಕರಿತೀರಾ ಅನ್ಕೊಂಡೆ. ಆಗ್ಲೂ ನೆನಪು ಮಾಡ್ಕೊಂಡಿಲ್ಲ. 25 ವಾರ ಓಡಿ ಸಿಲ್ವರ್ ಜುಬ್ಲಿ ಸೀಟ್ ನ ಕೈಯಲ್ಲಿ ಇಟ್ಕೊಂಡು ರೀ ಸಂಜು ಅಂತಿದ್ದೀರಲ್ಲ, ನಿಮ್ಗೇನು ಅನ್ನಿಸ್ತಿಲ್ವಾ ಅಂತಂದೆ. ರೀ ಸಂಜು, ನನ್ನ ಕೈಯಲ್ಲಿರೋ ಮಗು ನೋಡಿ ಯಾಕ್ರಿ ಏನೇನು ಮಾತಾಡ್ತಿದ್ದೀರಾ, ಇದು ನನ್ನ ಮಗು ಅಲ್ಲ ನಮ್ಮ ಅಣ್ಣಂದು ಅಂತಂದು ನಾನು ರಪ್ಪ ಅಂತ ಆಕಾಶ ನೋಡಿದೆ. ಏನ್ ಮಗ, ನಿನ್ನ ಬಾಯಿಗೆ ಲಡ್ಡು ಬಿತ್ತ? ಹಾಗಾದ್ರೆ ನಾನು ಕಳ್ಕೊಂಡೆ, ನಾನು ಇಲ್ಲಿ ಕಳ್ಕೊಂಡೆ, ನಾನು 2 ವರ್ಷ ನಿಮ್ಗೆ ಸಿಕ್ಕಿಲ್ಲ ಅಂತ ಹೇಳಿ ಬೇರೆ ಹುಡುಗಿನ ಲವ್ ಮಾಡಿ ಮದುವೆ ಆಗಿದ್ದೀರ ತಾನೇ ಅಂತಂದು. ರೀ ಶಾಂತಿ ಅವರೇ, ಹೇಳಿ ಕೇಳಿ ನನ್ನ ಜೂನಿಯರ್ ಆರ್ಟಿಸ್ಟು, ಹಾ ನಾಟಕ ಗಿಡಕ ಮಾಡಕ ತಿರ್ಗಾಡ್ತಿರ್ತಾನೆ ಅಂತ ಜನ ಮಾತಾಡ್ಕೊತಾರೆ, ನನಗೆ ಯಾರು ಹುಡುಗಿ ಕೊಡ್ತಾರೆ ಅಂತಂದೆ. ಅವಳು ರಪ್ಪ ಅಂತ ಆಕಾಶ ನೋಡು. ಏನಮ್ಮ ನಿನ್ನ ಬಾಯಿಗೂ ಲಡ್ಡು ಬಿತ್ತ? ಹಾ, ಹಾಗಾದ್ರೆ ನಾನು ನಿಮ್ಗೇನೋ ಹೇಳ್ಬೇಕು ಸಂಜು ಅಂದು. ರೀ ನಾನು ಕೂಡ ನಿಮ್ಗೇನು ಹೇಳ್ಬೇಕು ಅಂದೆ. ಹಾಗಾದ್ರೆ ತುಂಬಾ ದಿನ ಆದ್ಮೇಲೆ ಸಿಕ್ಕಿದ್ರ ನೀವ್ ಹೇಳಿಪ್ಪ ಅಂದು. ಇಲ್ಲ ಇಲ್ಲ ನೀವ್ ಹೇಳಿ ಅಂದೆ. ಇಲ್ಲ ಇಲ್ಲ ನೀವ್ ಹೇಳಿ ಅಂದು. ರೀ ನಿಮ್ಗೆ ಅಂತ ಮಹಿಳಾ ಮೀಸಲಾತಿ ಇದೆ, ನೀವೇ ಹೇಳ್ರಿ ಅಂತಂದೆ. ಇಲ್ಲ ಇಲ್ಲ ನೀವ್ ಹೇಳಿ ಅಂದ್ರು. ನೀವ್ ಹೇಳಿ, ನಾನು ಹೇಳಿ, ನಾನು ಹೇಳಿ, ನೀವ್ ಹೇಳಿ ಅನ್ನಿಸ್ರಿ. ಅವ್ರ ಅಣ್ಣನ ಊಟ ಸರ್. ಅಲ್ಲ ನಂಗೇನು ಭಯ ಆಗ್ಲಿಲ್ಲ, ಸುಮ್ಮನೆ ಖರ್ಚಿಗೆ ತಗೊಂಡು ಮಕ ಒರ್ಸ್ಕೊಂಡೆ ಅಷ್ಟೇ. ಹಂಗಂತ ನೀವೇನೋ ಅನ್ಕೋಬಿಡಿ ಸರ್, ಗಾಂಧಿ ಬದಲು ಸಿಕ್ಕಾಬಿಟ್ಟೆ ಬಿಸಿಲಿತ್ತು ನೋಡಿ. ಹಂಗಂತ ನೀವು ನನ್ನ ಗಾಬರಿ ಗೋವಿಂದ ಅಂತೆಲ್ಲ ಅನ್ಕೊಳಕ್ ಹೋಗ್ಬಿಡಿ ಸರ್. ಅವ್ರಣ್ಣ ಬರೋ ಸೈಕಲ್ಗೆ ಪಲ್ಲಿ. ರೀ ಸಂಜು ನೀವು ವಾಟ್ಸಪ್ಪಲ್ಲಿ ಇದ್ದೀರಾ ಅಂದು. ರೀ ನಾನು ಇರೋದು ಗಿರಿನಗರದಲ್ಲಿ ಕಣ್ರಿ, ಗಿರಿನಗರದಿಂದ ರೂಮೇ ಖಾಲಿ ಮಾಡಲಿಲ್ಲ ಅಂದ್ರೆ. ಸಂಜು ಈ ಟೈಮಲ್ಲೂ ಕಾಮಿಡಿ ಮಾಡ್ತಿರಲ್ಲಪ್ಪ, ನೋಡಿ ನಾನು ಇರೋದು ಹನುಮಾನ್ ನಗರದಲ್ಲಿ ಗಂಗಾರಾಮ್ ಬಿಲ್ಡಿಂಗಲ್ಲೇ ಅಷ್ಟಲಿ. ಅವ್ರಣ್ಣ ಬಂದ್ಬಿಟ್ಟ ಸರ್. ಶಾಂತಿ ಅಡಿ ಕಾರತ್ತು. ಶಾಂತಿ ಹೋಗಿ ಕಾರ್ ಹತ್ಕೊಂಡ್ಳು, ಡೋರ್ ಹಾಕೊಂಡ್ಳು, ಗ್ಲಾಸ್ ಏರಿಸ್ತಾ ಕೈ ಸನ್ನೆ ಮಾಡ್ತಿದ್ದಾಳೆ. ಅವಳು ಫೋನ್ ನಂಬರ್ ಹೇಳ್ತಾವಳು, ಮನೆ ನಂಬರ್ ಹೇಳ್ತಾವಳು. ನನಗಂತೂ ಕನ್ಫ್ಯೂಸನ್ನು. ನಾನು ಅವಳು ಕೈ ಸನ್ನೆ ಮಾಡಿದ್ರು ಅಷ್ಟೇ, ಕಾಲು ಸನ್ನೆ ಮಾಡಿದ್ರು ಅಷ್ಟೇ, ನಾನು ಬೇರೆ ಗಣಿತದಲ್ಲಿ ವೀಕು, ಅವ್ರ ಅಣ್ಣ ಬೇರೆ ಕಾರ್ ಓಡಿಸೋದಲ್ಲಿ ಸ್ಪೀಡು, ಇನ್ನೇನೋ ಕಾರು ಗಾಂಧಿ ಬದ ರಾಶಿ ಸುಗಿ ಅಂತ ಹನುಮಂತಕ್ರ ಕಡೆ ಹೊಟ್ಟೇ ಹೋಯ್ತು. ಆವತ್ತು ಸಿಕ್ಕಿದ್ಲು ಹಂಗಾಯ್ತು, ಇವತ್ತು ಸಿಕ್ಕಿದ್ಲು ಹಿಂಗಾಯ್ತು. ಅಲ್ಲ ನಿಮ್ಗೆ ಅನ್ನಿಸ್ತಿಲ್ವಾ ಈ ಹಂಗಾಯ್ತು ಹಿಂಗಾಯ್ತು ಅನ್ನೋದ ನೋಡ್ತಾ ಇದ್ರೆ ಈ ಕತೆಗೆ ಇದೊಂದು ಇಂಟರ್ವಲ್ ಪಾಯಿಂಟ್ ಅಂತ. ಸೊ ಲೆಟ್ಸ್ ಟೇಕ್ ಎ ಸ್ಮಾಲ್ ಕಮರ್ಷಿಯಲ್ ಬ್ರೇಕ್. ಬ್ರಹ್ಮ ಸುಂದರನ ಸನ್ಯಾಸಿ ಮಾಡಬಹುದೇ, ಸುಂದರನ ಮಾಡ್ತೀಯ ಅಂತ ದಯವಿಟ್ಟು ಆಫ್ ಮಾಡಮ್ಮ. ಹಾ ನೋಡಿ ಸರ್, ನೋಡಿ ಸರ್, ಗಡ್ಡ ಬಿಡ್ಕೊಂಡು ಕೂದಲು ಬಿಡ್ಕೊಂಡು ಸನ್ಯಾಸಿ ಥರನೇ ಇಲ್ವಾ ಸರ್? ಪಕ್ಕ ಸನ್ಯಾಸಿ ಥರನೇ ಇದ್ದೀನಲ್ವಾ ಸರ್? ಮೊದಲೇ ನನ್ನ ಫ್ರೆಂಡ್ಸ್ ಎಲ್ಲ ಆಡ್ಕೋತಾರೆ, ಲೋ ಶಿಷ್ಯ ನೀನು ಪಕ್ಕ ಸನ್ಯಾಸಿ ಮಾಡ್ತೀವಿ ಕಣ, ನೀನು ಒಂದು ಕೆಲಸ ಮಾಡೋ ನಾವೇ ಫಂಡಿಂಗ್ ಮಾಡ್ತೀವಿ ಅಂತ ಮೊದಲೇ ರೇಗಿಸ್ತಾರೆ. ನೀನು ಬೇರೆ, ಅವ್ರೇನಾದ್ರು ಕೇಳಿಸ್ಕೊಂಡ್ರೆ ಅಷ್ಟೇ ಕತೆ. ಅಲ್ಲ ಇಷ್ಟೊಂದು ಸ್ಪೀಡಾಗಿ ಹೋಗ್ತಿರೋ ಕತೆಗೆ ನಿಮ್ಗೆ ಅನಿಸುತ್ತಾ ಬ್ರೇಕ್ ಬೇಕು ಅಂತ? ಅಲ್ಲ ನನಗಂತೂ ಬೇಡಪ್ಪ, ಇಲ್ಲಿಗೆ ನನ್ನ ಕತೆ ಮುಗೀತು ಅಂತ ನನ್ನ ಮಕ್ಕನ ಗುಜರಿ ಅಂಗಡಿ ಥರ ಮಾಡಿಕೊಂಡು ಈ ಗಾಂಧಿ ಬಜಾರ್ ಸಕ್ಕರೆ ಹೋಗ್ತಾ ಇದ್ದೆ. ಅಚಾನಕ್ ಹೋಗಿ ಇವರಿಬ್ರು ಅರೇ, ಒಂದು ಕಡೆ ಗುಂಡಣ್ಣ ಇನ್ನೊಂದು ಕಡೆ ಕಪ್ಪಣ್ಣ, ಏನ್ ಮಾಡ್ತಾರೆ ಅಂತ ನೋಡಿದ್ರೆ ಐಸ್ ಕ್ರೀಮ್ ತಿಂತವ್ರೆ, ಶುಗರ್ ಫ್ಯಾಕ್ಟ್ರಿ ಇಟ್ಕೊಂಡು ಮೇವಾಡ ಐಸ್ ಕ್ರೀಮ್ ತಿಂತವ್ರೆ. ಮಾಡ್ತೀನಿ ರಣ ನಿಮ್ಗೆ ಅನ್ಕೊಂಡು. ಓ ಏನ್ ರಣ ಇದು ಅಂತಂದೆ. ಲೇ 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 ನೋಡ್ಬಿಟ್ಟ ನೋಡ, ಬೇಕಾದ್ರೆ ನೀನ್ ಎರಡು ಐಸ್ ಕ್ರೀಮ್ ತಿನ್ಕೊಬಿಡ, ಮನೆಗೆ ಮಾತ್ರ ಹೇಳ್ಬೇಡ ಕಣೋ ಅಂದ್ರು. ಹೋಗ್ರಣ್ಣ, ನನ್ನ ಜೀವನದ ಐಸ್ ಕ್ರೀಮ್ ಕರ್ಗಿ ನೀರಾಗಿ ಸ್ವಿಮ್ಮಿಂಗ್ ಮಾಡೋಕ್ಕಾಗ್ದೇನೆ ಮುಳುಗೋಗೋ ಪರಿಸ್ಥಿತಿ ನೀಡಿದ್ದೀನಿ, ನೀವು ಬೇರೆ ಐಸ್ ಕ್ರೀಮ್ ತಿನ್ನು ಅಂತಿದ್ದೀರಾ. ಲೇ ಯಾಕೋ ಏನಾಯ್ತೋ ಅಂತಂದ್ರು. ಅಣ್ಣ ಹಿಂಗೆ ಹಿಂಗೆ ಮಾಡಬೇಕು ಅಂದ್ಕೊಂಡಿದ್ದೆ ಕಣ್ರಣ್ಣ, ಹಿಂಗೆ ಹಿಂಗೆ ಮಾಡೋಕ್ಕೋಗಿ ಹಿಂಗೆ ಹಿಂಗಾಗೋಯ್ತು ಕಣ್ರಣ್ಣ ಅಂದೆ. ಲೇ ಎಂಟೋನೋ ನೀನು, ಅದಕ್ಕೆ ಯಾಕೋ ತಲೆ ಕೆಡಿಸ್ಕೊತೀಯಾ, ಹಿಂಗೆ ಮಾಡೋ ಎಲ್ಲ ಸರಿ ಹೋಯ್ತದೆ ಏನ್ರು. ಅದೇ ಹೆಂಗೆ ಅಂತಂದೆ. ಲೇ ದಡ್ಡ ಎಂತೋನೋ ನೀನು, ಅವಳೇ ಹೇಳಿಲ್ವೇನೋ ಅವಳು ಇರೋದು ಹನುಮಂತ ನಗರದಲ್ಲಿ ಗಂಗಾರಾಮ್ ಬಿಲ್ಡಿಂಗಲ್ಲಿ ಅಂತ. ಗಂಗಾರಾಮ್ ಬಿಲ್ಡಿಂಗಲ್ಲಿರೋ ಮನೆ ಎಲ್ಲ ಬಾಕ್ಲು ತಟ್ಟು, ಯಾವ್ದಾರನ ಮನೇಲಿ ನೀನು ಶಾಂತಿ ಸಿಕ್ಕೇ ಸಿಕ್ತಾಳೆ ಅಂತಂದ್ರು. ಅರೇ ಹೌದಲ್ವಾ, ಗಂಗಾರಾಮ್ ಬಿಲ್ಡಿಂಗಲ್ಲಿ ಇರೋದೇ ಹತ್ತು ಮನೆ. ಓಹೋ ಮೇಬಿ ಎಕ್ಸ್ಪೀರಿಯನ್ಸ್ ಅನ್ನಿಸ್ತದೆ. ಅಣ್ಣ ಸರಿ ಕಣ್ಣ ಬರ್ತೀನಿ. ಲೇ 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 ಬರೋದು ಬಂದಿದ್ಯಾ, ಒಂದು ರಂಗು ಗೀತೆ ಆಡ್ಬಿಟ್ಟು ಹೋಗೋಂಡ್ರು. ಏ ಅದಕ್ಕೇನ್ರಣ ಶರಣು ಹೇಳಿ ಬ್ರಿ ಸ್ವಾಮಿ, ನಾವು ನಿಮಗ ನಾವು ನಿಮಗ ಸದ್ದು ಗದ್ದ ಅಲ್ಲ. ಹೇ ಸದ್ದು ಗದ್ದ ಅಲ್ಲ ಮಾಡಬೇಡಿ ಆಟದೊಳಗ,
ಅಂತೇಳಿ ಮೊದಲನೇ ಮನೆ ಕಾಲಿಟ್ಟೇ ಬಿಟ್ಟೆ. ಎಲ್ಲಿ ನೋಡಿದ್ರು ಹೊಗೆನೋ ಹೋಗಿ, ಹೊಗೆನೋ ಹೋಗಿ, ಇದೇನಪ್ಪ ಎಡ್ಗಾಲಿಟ್ಟೆ ಅಂತ ಹೊಗೆಗೆ ಹಾಕ್ಬಿಟ್ರ ಅಂತ ಮನಸ್ಸಲ್ಲಿ ಅಂದ್ಕೊಂಡು ಕಿವಿ ಕೊಟ್ಟು ಕೇಳಿಸ್ಕೋತೀನಿ. ಎಲ್ಲಿ ನೋಡಿದ್ರು ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ ಅಂತ ಕೇಳಿಸ್ತಾ ಇದೆ. ಸಾರ್ ಕನ್ಫರ್ಮ್ ಆಗೋಯ್ತು ಸರ್, ಇದು ನನ್ನ ಶಾಂತಿ ಮನೇನೆ ಅಂತ ಅಲ್ ಕೈ ಇಟ್ಟು ಇಲ್ ಕೈ ಇಟ್ಟು ಅಲ್ ಕೈ ಇಟ್ಟು ಇಲ್ ಕೈ ಇಟ್ಟು ಅಲ್ಲಿ ಇಲ್ಲಿ ಅಲ್ಲಿ ಇಲ್ಲಿ ಸೀದಾ ಹೋಗಿ ಅಪ್ಪ ಅಂತ ಕೈ ಇಡ್ತೀನಿ. ಯಾರೋ ಒಬ್ರು ಸಿದ್ದಪುರುಷರು ಬಾ ಕಂದ ಬಾ ಬಂದು ನನ್ನ ತೊಡೆ ಮೇಲೆ ಕೂತ್ಕೋ ಅಂತಂದ್ರು. ಬೇಡ ಸ್ವಾಮಿ, ನಮಗೆ ಹೇಳಿ ಕೇಳಿ ವಾಸ್ತು ಪ್ರಾಬ್ಲಮ್ಮು, ಗಂಡಸರು ತೊಡೆ ಮೇಲೆ ಕೂತ್ಕೊಂಡು ನಮ್ಗೆ ಅಭ್ಯಾಸ ಇಲ್ಲ, ನಾವು ಕೆಳಗಡೆನೆ ಕೂತ್ಕೋತೀನಿ ಅಂತ ಕೆಳಗಡೆ ಕೂತ್ಕೊಂಡೆ. ಕಂದ ಹೇಳು, ಬಂದ ವಿಷಯವೇನು, ಏನು ಬೇಕು ಕೇಳು ಅಂದು. ನಾನು ವಿತಿನ್ ಸೆಕೆಂಡ್ ಯೋಚನೆ ಮಾಡಿದೆ, ಸ್ವಾಮಿ ನನಗೆ ನನ್ನ ಶಾಂತಿ ಬೇಕು ಅಂದೆ. ಅವರು ವಿತಿನ್ ಸೆಕೆಂಡ್ ಯೋಚನೆ ಮಾಡಿದೆ, ಹಾ ಹೊಟ್ಟೆ ತಗೋ ಅಂದ್ರು. ಎಲ್ಲಿ ಸ್ವಾಮಿ, ಎಲ್ಲಿ ಸ್ವಾಮಿ, ಎಲ್ಲಿ ಸ್ವಾಮಿ, ಎಲ್ಲಿ ಸ್ವಾಮಿ, ಎಲ್ಲಿ ಸ್ವಾಮಿ, ಲೇ 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 ಅವಿವೇಕ್ ನನ್ನ ಮಗನೇ ಲೋಫರ್. ಸ್ವಾಮಿ ಹೇಗೇನೇನೋ ಮಾತಾಡ್ತಿದ್ನಲ್ಲಪ್ಪ ನೋಡು, ಲೇ ಯೂಸ್ಲೆಸ್ ಫಿಲೋ. ಶಾಂತಿ ಬೇಕು ಅಂದಿದ ತಕ್ಷಣ ತುಪ್ಪಕ್ಕಂತ ಉದುರು ಬಿಡ್ತೀನೋ. ಶಾಂತಿ ಬೇಕು ಅಂದರೆ ನಂತರ ತಪಸ್ ಮಾಡ್ಬೇಕಣೋ, ತಪಸ್ ಮಾಡಬೇಕು, ಯಜ್ಞ ಯಾಗಾದಿಗಳನ್ನ ಮಾಡಬೇಕು. ಅದಕ್ಕೆ ಅಂತಾನೆ ಒಂದು ವೇ ಇದೆ ನೋಡು. ನೀನೊಂದು ಕೆಲಸ ಮಾಡು, ಅರ್ಲಿ ಮಾರ್ನಿಂಗ್ 4:30 to 5:30 ಒಬ್ಬರು 46-year ಲೇಡೀಸು ಒಂದು ಯೋಗ ಕ್ಲಾಸ್ ತಗೋತಾರೆ, ಆ ಕ್ಲಾಸ್ ಅಟೆಂಡ್ ಮಾಡು, ನಿನಗೆ ಶಾಂತಿ ಸಿಗ್ಬೋದು ಅಂದರು. ಸ್ವಾಮಿಗಳೇ, ನಾವು ಹೇಳಿ ಕೇಳಿ ಸೂರ್ಯ ವಂಶಸ್ಥರು, ಸೂರ್ಯನ ಬೆಳಕು ಮಕ್ಕದ ಮೇಲೆ ಬಿಡದೇನೆ ಎಚ್ಚರನೇ ಆಗಲ್ಲ, ಬೇರೆ ಆಪ್ಷನ್ನು ಅಂತಂದೆ. ಹಾಗಾದ್ರೆ ನೀನು ಇನ್ನೊಂದು ಕೆಲಸ ಮಾಡು, ಮಠ ಮಠ ಮಧ್ಯಾಹ್ನ 12:30 to 1:30 ಹಾರ್ಟ್ ವೆದರಲ್ಲಿ ಹಾರ್ಟ್ ಪ್ರಾಬ್ಲಮ್ ಇರೋರಿಗೆ ಹಾರ್ಡ್ ಆಗಿರೋ 36-year ಲೇಡೀಸ್ ಒಂದು ಕ್ಲಾಸ್ ತಗೋತಾರೆ, ಆ ಕ್ಲಾಸ್ ಅಟೆಂಡ್ ಮಾಡು, ನಿನಗೆ ಶಾಂತಿ ಸಿಗ್ಬೋದು ಅಂದು. ಸ್ವಾಮಿಗಳೇ, ಬೇರೆ ಆಪ್ಷನ್ನು ಒಂದೆ. ಲೇ ಕಳ್ಳ, ನನಗೆ ಗೊತ್ತಾಯ್ತು ಕಣ ನೀನು ಯಾವ ರೂಟಲ್ಲಿ ಬರ್ತಾ ಇದೀಯ ಅಂತ. ನೀನು ಮಧ್ಯರಾತ್ರಿ 12:30 to 1:30 ಸೂರ್ಯ ಚೆನ್ನಾಗಿ ನೋಡ್ತೀಯಾ ಅಂದೆ. ಅಲ್ಲ ನನ್ನ ಕಾಮಕ್ಕೆ ನನ್ನ ಏಕಾಗ್ರತೆಗೆ ಭಂಗ ತಂದ್ಬಿಟ್ಟಲ್ಲಮ್ಮ. ಹೇ ನೋಡು, ನೀನು 1:30 ಮಧ್ಯರಾತ್ರಿ 1:30 to 2:30 ಒಂದು ಕ್ಲಾಸ್ ನಡೀತೆ, ಆ ಕ್ಲಾಸ್ ಅಟೆಂಡ್ ಮಾಡು, ಹೋಗೋ ಅಂತಂದು. ಅಲ್ಲ ನನಗೆ ಬೇರೆ, ಮೊದಲೇ ಕ್ಯೂರಿಯಾಸಿಟಿ. ಮೊದಲನೇ ಕ್ಲಾಸ್ನ 46-year ಲೇಡೀಸ್ ತಗೋತಾರೆ, ಎರಡನೇ ಕ್ಲಾಸ್ನ 36-year ಲೇಡೀಸ್ ತಗೋತಾರೆ, ಮೇಬಿ ಈ ಕ್ಲಾಸ್ನ 26-year ಲೇಡೀಸೋ ಇಲ್ಲ 16-year ಲೇಡೀಸೋ ತಗೋಬೋದು ಅಂದ್ಕೊಂಡು ಗಂಡಸಲ್ವ ಕ್ಯೂರಿಯಾಸಿಟಿ ಇಲ್ಲದೆ ಇರುತ್ತಾ. ಸ್ವಾಮಿಗಳೇ, ಈ ಕ್ಲಾಸ್ನ ಯಾರು ತಗೋತಾರೆ ಎಂದೆ. ಈ ಕ್ಲಾಸ್ನ ಬಿಡದಿ ಸ್ವಾಮಿಗಳು ತಗೋತಾರೆ ಅಂದ್ರು. ಅಯ್ಯೇ ಯಪ್ಪ ಸಾರ್, ಇದ್ಯಾವುದೋ CD ಕೇಸು ತಗಲಾಕಂಡ್ರೆ ರಂಗಣ್ಣ ಬೆಳಗ್ಗೆಯಿಂದ ಸಂಜೆ ತನಕ ಪಬ್ಲಿಕಲ್ಲಿ ಯಾಕೆ ತಿಕ್ಕಿಬಿಡ್ತಾನೆ ಅಂತ ಸ್ವಾಮಿ ಟಪಕ್ಕಂತ ಹೊರಗಡೆ ಬಂದ್ಬಿಟ್ಟೆ. ಅಲ್ಲ ಸಾರ್, ಸಕಲವನ್ನು ಸಿದ್ಧಿಸಿದವರು ಸಿದ್ಧಪುರುಷರಾಗ್ತಾರೆ, ಗೆದ್ದವನು ಸಿದ್ಧಪುರುಷನಾಗ್ತಾರೆ, ನೀವು ನಾ ಸ್ವಾಮಿ ಅಂತಾರ ಸರ್? ಹಾ, ನಾನು ನನ್ನ ಶಾಂತಿ ಬೇಕು ಅಂತ ಕೇಳ್ಕೊ ಹೋದ್ರೆ ಬಾಕಂದ ಕೈಲಾಸ ಕರ್ಕೋಯ್ತೀನಿ ಅಂತಾರೆ. ಅಯ್ಯೇ ಅಪ್ಪ, ಈ ಸ್ವಾಮಿ ಸವಾಸನೆ ಬೇಡಪ್ಪ ಅನ್ಕೊಂಡು. ಇದೇನು ಸರ್ ಇದು, ಎರಡನೇ ಮನೆ ಬಾಗಿಲು ಮೇಲೆ ರೆಡ್ ಕಲರ್ ಕೊಡದೆ ಜಾನಿ ಗೊಬ್ಬರ ಅಂತ ಹೇಳ್ತಿದೆ. ಓಹೋ ಸರ್, ಇದು ಯಾವುದೋ ಬಾರ್ ನೇಮ್ ಇರಬೇಕು ಅನ್ಕೊಂಡು ಬಾರ್ ನೇಮ್ ಇದ್ದಂಗೆ ಐತಲ್ಲ ಅಂದ್ಬಿಟ್ಟು ಬಾಗಿಲು ಮೇಲೆ ಕೈ ಇಡ್ತೀನಿ. ಸ್ವಾಮಿ ಟಪ್ಪಕ್ಕಂತ ಡೋಪ್ ಆಗೋಯ್ತು, ಒಳಗಡೆ ನೋಡ್ತೀನಿ. ಸಾರ್ ಶುಭ ನುಡಿಯೋ ಸೋಮ ಅಂದ್ರೆ ಹೂವೇ ಕುಕ್ತಲ್ಲೋ ಮಾಮ ಅಂತ ಯಾರೋ ಸುಸೈಡ್ ಮಾಡ್ಕೋತವನೆ. ಏ ಸುಸೈಡ್ ಮಾಡ್ಕೋಬಿಡಕೋಣೋ, ನಾನಿದ್ದೀನಿ ಕಣೋ, ನಾನು ನಿನ್ನ ಕಾಪಾಡ್ತೀನಿ. ಲೇ ನಾನು ರಣಧೀರ ಬಂದಿದ್ದೀನಿ ಕಣೋ, ನಾನು ನಿನ್ನ ಕಾಪಾಡ್ತೀನಿ, ಬಾರ 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 ಬಾರೋ ಅಂತ ಹೋಗಿ ಮುಳುಗಿಸಿದೆ. ಟೈರ್ ಅಂತ ಒಂದು ಬಿಟ್ಟ ಸರ್. ಅಲ್ಲ ಸರ್, ಬಡ್ಡಿ ಮಗ ಸತ್ತೋಗ್ಬಿಡ್ತಾನಲ್ಲ ಅಂತ ಕಾಪಾಡಕ್ ಹೋದ್ರೆ ಕಪಾಳು ಕೊಡ್ದ್ಬಿಟ್ನಲ್ಲ. ಲೇ ಯಾಕಪ್ಪ ಅಂದೆ. ಆರಾಮ್ ಕೊರ್ಗಿ ಹೌಲದ್ ಅಬೇತು ಸಾಲೆ ಕಬೀನೆ ಕುತ್ತೆ. ಅಲ್ಲ ಕಣೋ, ಅಲ್ಕ ಬಡತ್ತದೆ ನನಗೆ ಜೀವನದಲ್ಲಿ ನೆಮ್ಮದಿಗಳಿಲ್ಲ, ಶಾಂತಿಗಳಿಲ್ಲ ಅಂತೇಳಿ ಫ್ಯಾನ್ಗಳಿಗೆ ಹಗ್ಗಗಳನ್ನ ತಗೊಂಡು ನೇಣುಗಳನ್ನ ಹಾಕಬೇಕು ಅಂತ ಹೋದ್ರೆ ನೀನು ಬಂದು ಕಾಪಾಡ್ತೀನಿ ಅಂತಿಲ್ಲ ಮಾರಯ್ಯ. ಎಂತ ನಿಂಗೆ ಮಂಡೆ ಸರಿಲ್ವಾ? ಏ ಎಂತ ನಿನ್ನನ್ನು ಕಾಪಾಡೋದಲೇ ಒಜ್ಜೆ, ನಿನಗ ಹೇಳಕ್ಕತ್ತಿನ್ಲೇ ಮಂಗ್ಯ ನನ್ನ ಮಗನ. ಇದೇನು ಸರ್ ಇದು, ಬೈಗ್ಲದಲ್ಲಿ ಇಡೀ ಕರ್ನಾಟಕ ಮ್ಯಾಪೇ ತೋರಿಸ್ಬಿಟ್ನಲ್ಲ. ಲೇ ಏನೋ ನಿನ್ನ ಸಮಸ್ಯೆ ಎಂದೆ. ಲವ್ ಸಾರ್ ಅಂದ. ಏನೋ ಲವ್ವಾ? ಬೇಡ ಕಣೋ, ಬೇಡ ಕಣೋ. ನೋಡ ನಾನೇ ರಂಬೆ ಹಿಡ್ಕೊಂಡು ಹಾತಾಡ್ತಿದ್ದೀನಿ, ನೀನು ನನ್ನ ಕಾಲು ಹಿಡ್ಕೊಂಡು ಹಾತಾಡ್ಬೇಕಷ್ಟೆ. ಅಲ್ಲ ಕಣೋ, ಆತ್ಮಹತ್ಯೆ ಮಹಾಪಾಪ ಕಣೋ. ನೋಡು ಈಗೇನಪ್ಪ,
ನಿನ್ನ ಜೀವನದಲ್ಲಿ ನೆಮ್ಮದಿಗಳಿಲ್ಲ, ಶಾಂತಿಗಳಿಲ್ಲ. ನೋಡು, ಪಕ್ಕದ ಮನೇಲಿ ಒಬ್ಬ ಸ್ವಾಮಿ ಅವನೇ, ಅವ್ನಿಗೆ ಹೇಗಿದ್ರು ಕೈ ಲಕ್ಷದಲ್ಲಿ ಕನೆಕ್ಷನ್ ಐತೆ. ನೀನು ಅವನ ಜೊತೆ ಹೊರಟೋಗ್ಬಿಡು, ನೀನು ರೈಟಲ್ಲಿ ಅವನು ಲೆಫ್ಟಲ್ಲಿ ಸೀದಾ ಕೈಲಾಸಕೊಂಡೈತಿರ ಯೋಚನೆ ಮಾಡು ಅಂದೆ. ಅವನಿದನು, ನಾನು ರೈಟಲ್ಲಿ ಇರ್ತೀನಿ, ನೀನು ಲೆಫ್ಟಲ್ಲಿ ಇರ್ತಾ, ಅವ್ನು ಸ್ವಾಮೀಜಿ ಲೆಫ್ಟಲ್ಲಿ ಇರ್ತಾನೆ, ಸೆಂಟ್ರಲ್ ಯಾರು ನಿಂತವ್ರದವ್ರು ಬೇಕಲ್ಲ, ನೀನೇ ಬಾ ಚೆನ್ನಾಗಿದ್ಯಾ ಅಂತ ಕೈ ಹಿಡ್ಕೊಳಕ್ ಬಂದ. ಅಯ್ಯೇ ಅಪ್ಪ ಗುರು, ನಾನು ಆ ಟೈಪ್ ಅಲ್ಲ ಗುರು ಅಂದ್ಕೊಂಡು ಸೈಕಲ್ ಗ್ಯಾಪಲ್ಲಿ ಚಮಕಾಯಿಸ್ಬಿಟ್ಟು ಒಳಗಡೆ ಬಂದ್ಬಿಟ್ಟೆ. ಅಲ್ಲ ಸರ್, ಪ್ರೀತಿಲೇ ಪರಿಹಾರ ಇಟ್ಕೊಂಡು ಇವತ್ತಿನ ಯುವ ಪೀಳಿಗೆಗಳು ಏನು ಸರ್ ಆತ್ಮಹತ್ಯೆ ಅದು ಇದು ಅಂತ ಏನು ಹೇಳೋಣ ಸರ್ ಇವ್ರಿಗೆ? ಹಾಂ, ಏನು ಸರ್ ಇದು 100 ಮೀಟರ್ ಪ್ರಭುಬಿಟ್ಟಿಡೀರ್ಯಾ? 100 ಮೀಟರ್ ಅಂತರಗಳಲ್ಲಿ ನಿಷೇಧಿತ ಪ್ರದೇಶ. ನೋಡಿ, ಕನ್ನಡ ನಾನು ಎಷ್ಟು ಸ್ಪಷ್ಟವಾಗಿ ಮಾತಾಡ್ತೀನಿ, ಹಂಗಂತ ನನ್ನ ಇಂಗ್ಲೀಷಲ್ಲಿ ವೀಕು ಅಂತೆಲ್ಲ ಅನ್ಕೊಳಕ್ ಹೋಗ್ಬಿಡಿ ಸಾರ್. ಇಂಗ್ಲೀಷಲ್ಲಿ ನಾನು ಸಿಕ್ಕಾಬಟ್ಟೆ ಸ್ಪೀಡು, ಸಿಕ್ಕಾಬಟ್ಟೆ ಫುಲ್ ಸ್ಪೀಡು ಫುಲ್ಲು. ವಾಟ್ ಈಸ್ ದಟ್ ದಟ್ ಈಸ್ ಪುಟ್ ಪುಟ್ ಆದ್ಮೇಲೆ ಹೊಟ್ಟು ಸುಟ್ಟು ಸ್ಪಾಟಸ್. ಬಿಡಿ, ನಾನು ಇಂಗ್ಲೀಷ್ ನೀವು ಕೇಳೋಕ್ಕಾಗಲ್ಲ. ನನಗೆ ಇಂಗ್ಲೀಷಲ್ಲಿ ಫುಲ್ ಮಾರ್ಕ್ಸ್ ಕೊಡ್ತಿದ್ರು, ಪೇತುಮ ಮಾರ್ಕ್ಸು 35. ಅಲ್ಲ, ಈ 35 ಬರೋದಕ್ಕೂ ಒಂದು ಕಾರಣ ಇದೆ. ಈ ಸೈಕಲ್ ಗ್ಯಾಪಲ್ಲಿ ಒಂದು ಉಪಕಥೆ ಹೇಳ್ಬಿಡ್ತೀನಿ ಕೇಳಿ. ನಮಗೆ ಈ ಮಂಗಳೂರಿನ ಟೀಚರ್ ಒಬ್ಬರು ಇಂಗ್ಲೀಷ್ ಕ್ಲಾಸ್ ತಗೋತಿದ್ರು. ಅವ್ರ ಹೆಸರು ಮಿಸ್ ಆಲ್ಡಾ ಅಂತ. ಅಮ್ಮ ತುಪ್ಪ ಮರೋಳೆ, ನನಗೆ ಗೊತ್ತು ಕಣಮ್ಮ, ನೀನು ಅಡುಗೆ ಮನೆ ಸೇರ್ಕೊಂಡು ಡಾಲ್ಡಕ್ಕೂ ಆಲ್ಡಕ್ಕೂ ವ್ಯತ್ಯಾಸ ಗೊತ್ತಿಲ್ಲ. ಡಾಲ್ಡ ಅಲ್ಲ ಕಣಮ್ಮ, ಮಿಸ್ ಆಲ್ಡಾ ಅಂತ. ಏನು ಹೇಳು? ಹಾಂ, ಅವ್ರು ಒಂದಿನ ಕ್ಲಾಸ್ ತಗೋತಾ ಇದ್ರು. ಸಿ ಸ್ಟೂಡೆಂಟ್, ಗುಡ್ ಮಾರ್ನಿಂಗ್ ಸ್ಟೂಡೆಂಟ್ಸ್, ಏನು ಗೊತ್ತಾ, ನಾನು ನಿಮಗೆ ಇವತ್ತು ಇಂಗ್ಲೀಷ್ ಕ್ಲಾಸ್ ತಗೋತೇನೆ ಅಂತಂದ್ರು. ಮೇಡಮ್ ನನಗೊಂದು ಡೌಟು ಅಂದೆ. ಹಾಂ ಸಂಜು, ಏನು ಗೊತ್ತಾ, ಐ ನೋ ಸಂಜು ನೀನು ಹುಟ್ಟಿರೋದೇ ಡೌಟಲ್ಲಿ ಅಂತ, ಬಟ್ ನಿಮ್ಮ ಕ್ವಶನ್ ಕೇಳಿದಲ್ಲ ನಂಗೆ ತುಂಬ ಇಷ್ಟ ಆಯಿತು, ಏನು ನಿನ್ನ ಡೌಟು ಅಂತಂದ್ರು. ಮೇಡಮ್ ಎಂತ ಗೊತ್ತಾ, ನೀವು ಸೋಮವಾರದಿಂದ ಶುಕ್ರವಾರದವರೆಗೂ ಫುಲ್ ಸ್ಕರ್ಟ್ ಹಾಕೋ ಬರ್ತೀರಾ, ಶನಿವಾರ ಹಾಂ ಸ್ಕರ್ಟ್ ಹಾಕೋ ಬರ್ತೀರಾ, ಎಂತಕ್ಕೆ ಅಂತಂದೆ. ಹಾಂ ಸಂಜು, ಏನು ಗೊತ್ತಾ, ಅದೇನಂತಂದರೆ ನಿನ್ನ ಕ್ವಶನ್ ನಂಗೆ ತುಂಬ ಇಷ್ಟ ಆಯಿತು, ಐ ಲವ್ ಯು ಸಂಜು. ಅದೇನಂತಂದರೆ ಸೋಮವಾರದಿಂದ ಶುಕ್ರವಾರದವರೆಗೂ ನಿಮಗೆ ಫುಲ್ ಕ್ಲಾಸ್ ಅಲ್ವಾ, ಅದಕ್ಕೆ ನಾನು ಫುಲ್ ಸ್ಕರ್ಟ್ ಹಾಕೋ ಬರ್ತೀನಿ, ಶನಿವಾರ ನಿಮಗೆ ಹಾಫ್ ಕ್ಲಾಸ್ ಅಲ್ವಾ, ಅದಕ್ಕೆ ನಾನು ಹಾಫ್ ಸ್ಕರ್ಟ್ ಹಾಕೋ ಬರ್ತೀನಿ ಅಂದರು. ಅಲ್ಲ ನಿಮಗೆ ಗೊತ್ತಲ್ಲ, ಹಾಂ ಗೊತ್ತಲ್ವಾ ಸರ್, ಮೊದಲು ಏನನ್ನು ಕ್ಯೂರಾಸಿಟಿ, ಇಂಥ ವಿಚಾರದಲ್ಲಂತೂ ಸಿಕ್ಕಾಬಡ್ಡೆ ಕ್ಯೂರಾಸಿಟಿ. ಮೇಡಮ್ ಹಾಗಾದರೆ ಸಂಡೇ ಎಂತ ಹಾಕೋತೀರಾ ಅಂತಂದೆ. ಸಂಜು ಗೆಟ್ ಔಟ್ ಫ್ರಮ್ ದಿ ಕ್ಲಾಸ್ ಅಂತಂದರು. ಅವತ್ತಿಂದ ನನ್ನ ಹಿಂಗಲಿಸು ಹಿಂಗೆ ಹಿಂಗೆಲ್ಲ ಲಾಸ್ ಆಗೋಯ್ತು. ನಾನು ಆಗಲೇ ಹೇಳಿದ್ನಲ್ಲ, ಈ ಪ್ರಾಬಬಿಲಿಟಿ ಬೋರ್ಡ್ ಕೆಳಗಡೆ ಒಬ್ಬ ವ್ಯಕ್ತಿ ಕೂತಿದ್ದ. ಹಾ, ಒಳಗಡೆ ಹೋಗ್ಬೇಕು ಅಂದರೆ ಫೋನ್ ಮಾಡಬೇಕು ಅಂದ. ಹೇ ಹೇಳಮ್ಮ ನಂಬರು, ಜೀವನದಲ್ಲಿ ಏನೇನೋ ಮಾಡಾಕ್ಬಿಟ್ಟಿದ್ದೀವಿ, ಫೋನ್ ಮಾಡಲ್ವ, ಹೇಳ 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 ನಂಬರ್ ಹೇಳೋ ಅಂದ್ಕೊಂಡು ನಂಬರ್ ತೊಗೊಂಡು ಫೋನ್ ಮಾಡೇ ಬಿಟ್ಟೆ ಸರ್. ಸರ್ ನನ್ನ ಫೇವ್ರೇಟ್ ರಿಂಗ್ ಟೋನು. ಹಲೋ ಶಾಂತಿ ಹಿಯೋ. ಶಾಂತಿ, ನಾನು ಸಂಜು 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 ಸಂಜು. ಜಾನಿ ಸತ್ತೋಗ್ಬಿಟ್ಟೆ ಸಂಜು, ಜಾನಿ ಸತ್ತೋಗ್ಬಿಟ್ಟ. ಏನು ಜಾನಿ ಸತ್ತೋಗ್ಬಿಟ್ನ ರೀ, ಈಗ ತಾನೇ ಪಕ್ಕದ ಮನೇಲಿ ಮಾತಾಡ್ಸ್ಕೊಂಡ್ ಬಂದೆ ಕಣ್ರಿ, ಇಷ್ಟು ಬೇಗ ಸತ್ತೋಗ್ಬಿಟ್ನ. ಏನು ಲಾರಿಗ್ ಸಿಕ್ಕಿ ಸತ್ತೋಗ್ ರೀ, ಅವ್ನಿಗೆ ಕೈಲಾಸಕ್ಕೆ ಹೋಗು ಅಂತ ಐಡಿಯಾ ಕೊಟ್ಟಿದ್ನಲ್ರಿ ಬಡ್ಡಿ ಮಗ, ಸತ್ತೇ ಹೋಗ್ಬಿಟ್ಟವ್ನೆ. ಅಯ್ಯೋ, ಕೈಲಾಸಕ್ಕೆ ಹೋಗು ಅಂತ ಹೇಳೋದು ಒಂದೇ, ಸಾಯಿ ಅಂತ ಹೇಳೋದು ಒಂದೇ, ಹಾಗಾದ್ರೆ ಜಾನಿ ಸಾಯೋಕೆ ನೀನೇ ಕಾರಣನ. ಸರ್ ನನ್ನ ಶಾಂತಿಗೆ ಕೈಲಾಸ ಅಂತ ಒಂದು ದೇಶ ಇದೆ ಅಂತಲೇ ಗೊತ್ತಿಲ್ಲ ಸರ್, ಅಷ್ಟು ಮುಗ್ದೆ ಸರ್. ಡೋಂಟ್ ಟಾಕ್ ಟೂ ಮಚ್. ನಾನು ಜಾನಿನ ಎಷ್ಟು ಲವ್ ಮಾಡ್ತಿದ್ದೆ ಗೊತ್ತಾ? ಏನೋ ಲವ್ವಾ ರೀ, ನಾನು ನಿನ್ನ 3 ವರ್ಷದಿಂದ ಲವ್ ಮಾಡ್ತಿದ್ದೀನಿ ಕಣ್ರಿ, ಅವ್ನು ಯಾರೋ ಕಿತ್ತೋ ಜಾನಿನ ಲವ್ ಮಾಡ್ತೀನಿ ಅಂತ. ಸಂಜು ಜಾನಿ ನನ್ಗೆ ಎಷ್ಟು ಸಹಾಯ ಮಾಡ್ತಿದ್ದ ಗೊತ್ತಾ? ಅವ್ನು ನನ್ಗೆ ಹಾಲು ತಂದ್ಕೊಡ್ತಿದ್ದ, ಕಾಫಿ ತಂದ್ಕೊಡ್ತಿದ್ದ, ಪೇಪರ್ ತಂದ್ಕೊಡ್ತಿದ್ದ, ಎಲ್ಲ ತಂದ್ಕೊಡ್ತಿದ್ದ ರೀ. ಅವ್ನು ಯಾರೋ ತುಪ್ಪ ತಂದ್ಕೊಡ್ತಿದ್ದ, ಮೊಸರು ತಂದ್ಕೊಡ್ತಿದ್ದ, ಕೆಸರುಬಾತ್ ತಂದ್ಕೊಡ್ತಿದ್ದ, ಅದು ತಂದ್ಕೊಡ್ತಿದ್ದ, ಇದು ತಂದ್ಕೊಡ್ತಿದ್ದ ಅಂತ ಲವ್ ಮಾಡ್ತಿದ್ದೀನಿ ಅಂತಿದ್ದಲ್ರಿ. ನಾನು ನಿಮ್ಮನ್ನ 3 ವರ್ಷದಿಂದ ಲವ್ ಮಾಡಿದ್ದೀನಿ ಕಣ್ರಿ, 2 ವರ್ಷ ಸೈಕಲ್ ಬೇರೆ ತೊಳಿದೀನಿ ಕಣ್ರಿ. ಅಲ್ಲ ಕಣ್ರಿ ನೋಡ್ರಿ, ಬೇಕಾದ್ರೆ ನಾನು ಮಂಡ್ಯಕ್ಕೆ ಹೋಗಿ ಶುಗರ್ ತಂದು ಅದರಿಂದನೇ ಕಾಫಿ ಮಾಡ್ಕೊಡ್ತೀನಿ, ಮೈಸೂರಿಗೆ ಹೋಗಿ ಮೈಸೂರು ಪಾಕ ತಂದ್ಕೊಡ್ತೀನಿ, ಮದ್ದೂರಿಗೆ ಹೋಗಿ ಮದ್ದೂರು ವಡೆ ತಂದ್ಕೊಡ್ತೀನಿ, ನಿಮ್ಗೆ ಏನು ಬೇಕು ಎಲ್ಲ ತಂದ್ಕೊಡ್ತೀನಿ. ಆದರೆ ನೀನು ಜಾನಿ ಥರ ಸ್ವೀಟ್ ಆಗಿ ಕ್ಯೂಟ್ ಆಗಿ ಬೊಗಳಕ್ಕೆ ಸಾಧ್ಯನೇ ಇಲ್ಲ, ಸಾಧ್ಯನೇ ಇಲ್ಲ. ಏನೋ ಸ್ವೀಟ್ ಆಗಿ ಕ್ಯೂಟ್ ಆಗಿ ಬೊಗಳದ ರೀ, ನೀವು ಯಾರ ಬಗ್ಗೆ ಮಾತಾಡ್ತಿದ್ದೀರಾ? ನಾನು ನಮ್ಮನೆ ನಾಯಿ ಬಗ್ಗೆ ಮಾತಾಡ್ತಿದ್ದೀನಿ. ನಾಯಿನ? ಹಾಗಾದ್ರೆ ನೀವು ಗಾಂಧಿ ಬಜಾರ್ ಶಾಂತಿ ಅಲ್ವಾ? ಹಲೋ, ಅಲ್ಲ ನಾನು ಸಂಡೇ ಬಜಾರ್ ಶಾಂತಿ. ಇಡ್ರಿ ಫೋನ್ನ ಇಡ್ರಿ. ಅಲ್ಲ ಸರ್, ಓವರ್ ಆ್ಯಕ್ಟಿಂಗ್ ಮಾಡಿ ನಾಲ್ಕು ಕಣ್ಣಿಗೆ ಕಣ್ಣೀರು ವೇಸ್ಟ್ ಮಾಡ್ಬಿಟ್ನಲ್ಲ ಸರ್. ಆದರೂ ಏನೇ ಹೇಳಿ ಸರ್, ಈಗಿನ ಕಾಲದಲ್ಲಿ ಮನುಷ್ಯರು ಮನುಷ್ಯರ ನಡುವೆನೇ ಪ್ರೀತಿ ವಿಶ್ವಾಸ ಉಳಿಸ್ಕೊಳಕ್ಕಾಗ್ತಿಲ್ಲ, ಅಂಥದ್ರಲ್ಲಿ ಈ ಶಾಂತಿ ಆಂಟಿ ಒಂದು ಮೂಕ ಪ್ರಾಣಿ ಮೇಲೆ ಅದೆಷ್ಟು ಅಭಿಮಾನ ಇಟ್ಟಿದ್ದಾರೆ ಸರ್. ತನ್ನ ಪ್ರಾಣ ಹೋದರೂ ಪರವಾಗಿಲ್ಲ, ಆ ನಾಯಿ ಪ್ರಾಣ ಉಳಿಬೇಕು ಅಂತ ಯೋಚನೆ ಮಾಡುವಂಥ ವ್ಯಕ್ತಿಯವರು.
ಅವ್ರಿಗೆ ಒಂದು ಮೆಚ್ಚುಗೆ ಬರಲೇಬೇಕು ಸರ್, ಪ್ಲೀಸ್ ಚಪ್ಪಾಳೆ ಹೊಡಿ. ಹಾಗೆ ಸತ್ತೋಗಿರೋ ಜಾನಿಗೋಸ್ಕರ ಒಂದೇ ಒಂದು ನಿಮಿಷ ಮೌನ ಸರ್. ಏನು ಸರ್, ಮಾನವೀಯತೆಗೆ ಬೆಲೆನೇ ಇಲ್ವಾ ಸರ್? ಮೌನನ ನಿಂತ್ಕೊಂಡ್ಬಿಡ್ತೀವಿ, ದಯವಿಟ್ಟು ಎದ್ದು ನಿಂತ್ಕೊಳ್ಳಿ ಸರ್, ಪ್ಲೀಸ್ ಸರ್ ಎದ್ದು ನಿಂತ್ಕೊಳ್ಳಿ ಸರ್, ನಿಂತ್ಕೊಳ್ಳಿ ಸರ್. ಸರ್ ಕುತ್ಕೊಳ್ಳಿ, ತಮಾಷೆ ಮಾಡಿದೆ ಹಂಗೆ ಅನ್ಕೊಂಡು ನಾಟಕ ಮುಗಿತು, ಒಂದು ಪಾಯಿಂಟ್ ಗಿಂಟು ಹೋದಿಲ್ಲ ಅಲ್ಲ ಸರ್, ನಿಂತ್ಕೊಳ್ಳಿ ಎದ್ದಿದ ತಕ್ಷಣ ನಿಂತ್ಕೊಂಡ್ಬಿಡ್ರಲ್ಲ. ಇದೇನು ಸರ್ ಇದು, ನಾಲ್ಕನೇ ಮನೆಗೆ ಬಾಗ್ಲೇ ಇಲ್ಲ ಅಲ್ಲ, ನಮ್ಮ ಕರ್ನಾಟಕ ಬಾಗ್ಲಾದಂಗೆ ಆಗೋಯ್ತಲ್ಲಪ್ಪ ಇದು. ನಮ್ಮ ಕರ್ನಾಟಕ ಬಾಗ್ಲಲ್ಲಿ ಯಾವ ರಾಜ್ಯದವರು ಯಾವ ದೇಶದವರು ಯಾವಾಗ ಬೇಕಾದ್ರೂ ಬರ್ಬೋದು, ಯಾವಾಗ ಬೇಕಾದ್ರೂ ಹೋಗ್ಬೋದು, ಹಾಗಾಗೋಯ್ತಲ್ಲ. ಓಹೋ, ಮೇ ಬಿ ಪ್ರವೇಶ ಮುಕ್ತ ಬಾಗ್ಲಿರ್ಬೇಕು ಅಂದ್ಕೊಂಡು ಅಲ್ಲ, ಅಷ್ಟೊತ್ತಿಂದ ನಾನು ಬಾಗ್ಲಿರೋ ಮನೆಗೆ ಬಿಡ್ತಾ ಇಲ್ಲ, ಇನ್ನು ಈ ಮನೆಗೆ ಬಾಗ್ಲೇ ಇಲ್ಲ, ಬಿಟ್ಬಿಡ್ತೀನ ಅಂದ್ಬಿಟ್ಟು ಒಳಗಡೆ ಹೋಗ್ತೀನಿ. ಯಾರೋ ಒಬ್ಬ ಸೆಕ್ಯೂರಿಟಿ ಗಾರ್ಡ್ ಬಟ್ಟೆ ಹಾಕೊಂಡು ಪ್ಯಾರುಕಿಯ ತೋ ಡರ್ನಾಕ್ಯ ಸಬು ಪ್ಯಾರುಕಿಯ ತೋ ಡರ್ನಾಕ್ಯ ಅಂತ ಡ್ಯಾನ್ಸ್ ಮಾಡ್ತಾವನೆ. ಪರ್ಕಿಯ ಡರ್ಕಿಯ ಲೇ ಮಾದೇಶ್ಪುರ, ಏನೋ ನಿನ್ನ ಹೆಸರು ಅಂತಂದೆ. ಮೇ ಕನ್ನಡ ಹಿ ಹಿಂದಿ, ಹಿಂದಿ ವಾಲ ಹೇ ಮೇ ಗುಜರಾತಿಯೇ ಅಂದ. ಅಯ್ಯೋ ನನ್ನ ಮಗನೇ, ಇವನಿಗೆ ಹೆಂಗಪ್ಪ ನಾನು ಕನ್ನಡ ಅರ್ಥ ಮಾಡಿಸೋದು, ನನಗೆ ಬೇರೆ ಹಿಂದಿ ಬರಲ್ತು. ಸರಿ ಏನೋ ಒಂದು ಹೇಳೋಣ ಅನ್ಕೊಂಡು, ಏ ತುಮ್ ಇದರ್ ಆಕೆ ಏಕಿ ಆಕಿ ಏಕಿ ಮಂದಿ ಕ್ಯಾ, ತುಮ್ ಇದರ್ ಆಕೆ ಕಿತ್ನಾ ಸಾಲೆ ಕಿತ್ನಾ ಮಂದಿ ಸಾಲೆ ಅಂತಂದೆ. ನಾನು ಹಿಂದಿನ ಅದೇನು ಅರ್ಥ ಮಾಡ್ಕೊಂಡೋ ಏನೋ, ಒಳಗಡೆ ಹೋಗಿ ಇಷ್ಟು ಉದ್ದ ಬಂದು ತಂದ್ಬಿಟ್ಟ. ಅಯ್ಯೋ ನನ್ನ ಮಗನೇಲಿ ಎತ್ತಲ್ಲಿ ನಾಟಕದಲ್ಲಿ ಈ ಥರ ಬಂದೂಕಗಳನ್ನ ಡಮ್ಮಿ ಗನ್ಗಳನ್ನ ಎಷ್ಟು ಯೂಸ್ ಮಾಡಲಿಲ್ಲ, ಸಿನಿಮಾಗಳಲ್ಲಿ ಯೂಸ್ ಮಾಡಲಿಲ್ಲ ಅನ್ಕೊಂಡು ಕಿತ್ಕೊಂಡು ಒಂದು ಬಾರ್ಸೋಕೋದೆ. ಚೋಡಬಯ್ಯ ಮುಂದೆ ಚೋಡಬಯ್ಯ ಅನ್ನೋದು ಶುರು ಮಾಡ್ದ. ಹಾ, ನಾವು ಕನ್ನಡಿಗರು, ವಿಶಾಲ ಹೃದಯದವರು, ಶಾಂತಿ ಪ್ರಿಯರು, ಕರ್ನಾಟಕದಲ್ಲಿ ಕನ್ನಡಿಗನೇ ಸಾರ್ವಭೌಮ. ಹಾಗಂತ ಹೇಳಿ ನಮ್ಮ ತಂಟೆಗೆ ಏನಾರು ಬಂದ್ರೆ ನಿರ್ಣಾಮ ಅಂತ ಡೈಲಾಗ್ ಹೊಡ್ಬಿಟ್ಟು ಸ್ವಾಮಿ ತಪ್ಪಕ್ಕಂತ ಹೊರಗಡೆ ಬಂದ್ಬಿಟ್ಟೆ. ನೋಡಿ, ಕರ್ನಾಟಕ ಒಂಥರ ಅಕ್ಷಯ ಪಾತ್ರೆ ಇದ್ದಂಗೆ. ಇಲ್ಲಿ ಯಾವ ರಾಜ್ಯದವರು ಯಾವ ದೇಶದವರು ಬಂದು ಕೈ ಹಾಕಿ ಅನ್ನ ತಿನ್ಬೋದು. ಹಾಗಂತ ಹೇಳಿ ಅಕ್ಷಯ ಪಾತ್ರನೇ ನಮ್ಮದು ಅಂತ ಹೇಳೋದು ತಪ್ಪಲ್ವಾ? ನೋ ವೇ, ಚಾನ್ಸೇ ಇಲ್ಲ. ನೋಡಿ ಸರ್, ಅಲ್ಲಿ ಅಲ್ಲಿ ನೋಡಿ ಸರ್ ಅವನ್ನ, ಅಲ್ಲಿ ನೋಡಿ ಸರ್. ಅಲ್ಲ ಸರ್, ಈ ಕಡೆ ನೋಡಿದ್ರೆ ಹಿಂದಿಯವನು, ಈ ಕಡೆ ನೋಡಿದ್ರೆ ಇಂಗ್ಲೀಷಲ್ಲಿ, ಐದನೇ ಮನೆ ಮಗಳ ಮೇಲೆ ಡು ನಾಟ್ ಡಿಸ್ಟರ್ಬ್ ಮೀ ಅಂತ ಬೋರ್ಡ್ ಹಾಕೊಂಡವನೆ. ಅಲ್ಲ, ಈ ಬೊಡ್ಡಿ ಮಗ ಡು ನಾಟ್ ಡಿಸ್ಟರ್ಬ್ ಮೀ ಅಂತ ಬೋರ್ಡ್ ಹಾಕೊಂಡು ಏನಪ್ಪ ಮಾಡ್ತಾವನೆ ಅಂತ ಕ್ಯೂರಿಯಾಸಿಟಿಲಿ ಕಿಂಡಿಲ್ ಕಣ್ಣಿಟ್ಟು ನೋಡ್ತೀನಿ. ಸರ್, ಯಾರೋ ಒಬ್ಬ ಡುಮ್ಮಾಳ ನೋಡಿಯ ಸರ್, ತಟ್ಟೆ ತುಂಬ ಬೋಂಡ ತಿಂತಾನ್ರಿ, ನನ್ನ ನೋಡಿ ನಗ್ತಾನ್ರಿ. ಅಲ್ಲ, ನಾನು ಹೊಟ್ಟಸ್ಕೊಂಡು ಸಾಯ್ತಾ ಇದ್ದೀನಿ ಇಲ್ಲಿ, ನನ್ನ ಮಗ ನಾನು ನೋಡಿ ನಗ್ತಾವನಲ್ಲ, ಹೆಂಗಪ್ಪ ನೋಡ್ತಾವನೆ ಅಂದ್ಕೊಂಡು ತಲೆ ತೊಡಿದ್ರೆ ಸಿ ಸಿ ಟಿ ವಿಲ್ ನನ್ನ ನೋಡಿ ನಗ್ತಾವನೆ. ಅಲ್ಲ, ನಾನು ಹೊಟ್ಟಸ್ಕೊಂಡು ಅಷ್ಟೊತ್ತಿಂದ ಸಾಯ್ತಾ ಇದ್ದೀನಿ, ಈ ನನ್ನ ಮಗ ನನ್ನ ನೋಡಿ ನಗ್ತಾವನಲ್ಲ, ಮಾಡ್ತೀನಿ ಇರು ನಿನಗೆ ಅಂತ ಈಚೆ ಕಡೆಯಿಂದ ಚಿಲ್ಕ ಹಾಕ್ಬಿಟ್ಟು ಸಾಯಿ ನನ್ನ ಮಗನೇ ಅಂತ ಸಾಯಿ ಟಪ್ಪಕ್ಕಂತ ಆಚೆ ಬಂದ್ಬಿಟ್ಟೆ. ಒಂದನೇ ಮನೆಯಿಂದ ಐದನೇ ಮನೆಯವರೆಗೂ ಬಂದರು, ಶಾಂತಿ ಬೇರೆ ಸಿಗಲಿಲ್ಲ, ಹೊಟ್ಟೆ ಬೇರೆ ಸಿಕ್ಕಾಬಟ್ಟೆ ಹೆಸರು ಹೋಯ್ತು. ಆ ಗುಂಡಣ್ಣ ಕಪ್ಪಣ್ಣ ಹೇಳಿದ್ರು, ಏಯ್ ಎರಡು ಐಸ್ ಕ್ರೀಮ್ ತಿನ್ಕೋಗೋ ಅಂತ. ತಿನ್ಕ ಬಂದಿದ್ರೆ ಇನ್ನೊಂದು ಐದು ಮನೆ ಹೆಂಗೋ ಮ್ಯಾನೇಜ್ ಮಾಡ್ಬಿಡ್ತಾಯಿದೆ, ಏನಪ್ಪ ಮಾಡೋದು ಅಂತ ಟೆನ್ಷನಲ್ಲಿ. ಏನಾದ್ರು ಐಡಿಯಾ ಬರ್ಬೋದು ಅಂತ ಆ ಕಡೆಯಿಂದ ಈ ಕಡೆಗೆ ಈ ಕಡೆಯಿಂದ ಆ ಕಡೆಗೆ ವಾಕ್ ಮಾಡ್ತಾಯಿದ್ದೆ ಸರ್. ಯಾರೋ ಒಬ್ಬರು ಸಿ 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 ಸೀನಿಯರ್ ಸಿಟಿಜನು ಕೈ ಹಿಡ್ಕೊಂಡು, ನೀವು ಮನೆ ಹುಡುಕ್ತಿದ್ದೀರಾ ತಾನೇನು? ಆ ಹೌದು ತಾತ, ಹೌದು ಹೌದು ಅಂತಂದೆ. ಹಾಗಾದರೆ ನಮ್ಮ ಶಾಂತು ಫೋನ್ ಮಾಡಿದ್ರಾ? ಶಾಂತು? ಓಹೋ ಸರ್, ಶಾಂತಿನ ಪ್ರೀತಿಯಿಂದ ಶಾಂತು ಅಂತ ಕರಿಬೋದು ಅಂದ್ಕೊಂಡು ಶಾಂತಿನ ಭೇಟಿಯಾದ್ರೆ ಸಾಕು ಅಂದ್ಕೊಂಡು, ಆ ಹೌದು ತಾತ ಫೋನ್ ಮಾಡಿದ್ರು ಫೋನ್ ಮಾಡಿದ್ರು ಅಂತಂದೆ. ಹಾಗಾದರೆ ಎಲ್ಲಿ ಮೆಟೀರಿಯಲ್ಲು ಅಂದ್ರು? ಮೆಟೀರಿಯಲ್ಲ. ಓಹೋ ಸರ್, ನಮ್ಮ ಶಾಂತಿ ಎಂತ ಐಡಿಯಾ ಮಾಡೋಳು ನೋಡಿ, ನಾ ಅವ್ರ ಫ್ರೆಂಡು ಮೆಟೀರಿಯಲ್ ತತ್ತಾನೆ, ಕಮ್ಮನೆ ಸ್ಟಡಿ ಮಾಡೋಣ ಅಂತ ಹೇಳ್ತಾ ಇರಬೇಕು ಅಂತ ಮನ್ಸಲ್ಲಿ ಅಂದ್ಕೊಂಡು, ಏಯ್ ಎಷ್ಟು ಮಾತಾಡ್ತೀಯಪ್ಪ, ಹೋಗಿ ಒಳಗಡೆ ಅಂತಂದ್ಬಿಟ್ಟು ಬಟ್ಲು ಮನೆ ಕಡೆ ಕೈ ತೋರಿಸ್ತವ್ರೆ. ಅಲ್ಲ, ಬೆಳಗ್ಗೆ ತಾನೇ ಸ್ನಾನ ಮಾಡ್ಕೊ ಬಂದಿದ್ನಲ್ಲ. ಓಹ್ ಸರ್, ಕೈ ಕಾಲು ತೊಳ್ಕೊಂಡು ಒಳಗಡೆ ಬಾ ಅಂತ ಹೇಳ್ತಾವ್ರೆ ದೊಡ್ಡವ್ರು, ಹೇಳಿದ್ಮೇಲೆ ಕೇಳದೆ ಇರೋಕ್ಕಾಗುತ್ತೆ ಅಂದ್ಕೊಂಡು ಬಟ್ಲು ಮನೆಗೆ ಹೋಗಿ ನೋಡ್ತೀನಿ, ಕೊಳಾಯಿ ಪೈಪ್ ಮುರಿದೋಗೈತೆ. ಪಾಪ ವಯಸ್ಸಾಗಿರೋ ಏನ್ತಾನೆ ಮಾಡ್ತಾರೆ ಅಂದ್ಕೊಂಡು ಕೊಳಾಯಿ ಪೈಪೆಲ್ಲ ಸೇರಿಸ್ಬಿಟ್ಟು ಶಾಂತಿ ನೋಡ್ರಿ ರಿಪ್ಲೇಸ್ ಆಗ್ತಾಳೆ ಅಂತ ಕೈ ತೊಳ್ಕೊಂಡು ಹೊರಗಡೆ ಬಂದೆ ಸರ್. ದುಡ್ಡು ಕೊಡಕ್ಕೆ ಬತ್ತವ್ರೆ? ತಾತ ನಂಗೆ ದುಡ್ಡೆಲ್ಲ ಬೇಡ, ನಾನು ಶಾಂತಿ ಫ್ರೆಂಡು ಅಂತಂದು. ಏ ನೋ 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 ನೋ, ನಾವು ದುಡ್ಡು ಕೊಡ್ದೇನೆ, ಕೆಲಸನೇ ಮಾಡಿಸ್ಕೊಳ್ಳಲ್ಲ, ನೋಡು ನೀನು ದುಡ್ಡು ಇಸ್ಕೊಳ್ಳಿಲ್ಲ ಅಂದರೆ ಕೊಳಾಯಿ ಪೈಪ್ ಮುರಿದಾಕ್ ಕೊಡ್ತೀನಿ ಅಂದರು. ಅಯ್ಯೋ ತಾತ ಸರ್, ಪಕ್ಕ ಕನ್ಫರ್ಮ್ ಸರ್, ತಾತಂಗೆ ಆಡಿಯೋ ಔಟ್. ಅಷ್ಟೊತ್ತಿಂದ ಎಲ್ಲ ಹೇಳಿದೆಲ್ಲ ವೇಸ್ಟ್ ಆಗೋಯ್ತಲ್ಲ ಸರ್. ಅಲ್ಲ, ಹಿಂಗೆಲ್ಲ ವೇಸ್ಟ್ ಆಗೋಯ್ತಲ್ಲಪ್ಪ ಅನ್ಕೊಂಡು ಕನ್ಫರ್ಮು ಸರ್, ತಾತ ನನ್ನ ಪ್ಲಂಬರ್ ಅನ್ಕೊಬಿಟ್ಟವ್ರೆ. ಅಲ್ಲ ಸರ್, ಬರಬೇಕಾದ್ರೆ ಒಳ್ಳೆ ಲವರ್ ಬಾಯ್ ಥರ ಬಂದೆ, ಈ ತಾತ ನನ್ನ ಪ್ಲಂಬರ್ ಬಾಯ್ ಮಾಡ್ಬಿಟ್ರಲ್ಲ ಸರ್.
ತಾತ ನಾನು ಪ್ಲಂಬರ್ ಅಲ್ಲ, ನಿಮ್ಮ ಮೊಮ್ಮಗಳು ಶಾಂತಿ 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 ಫ್ರೆಂಡು ಅಂದೆ. ಏನು ನನ್ನ ಹೆಂಡತಿನ ಒಳಗಡೆ ಆನಿಯನ್ ಕಟ್ ಮಾಡ್ತಾವಳೆ? ಅಯ್ಯೋ ತಾತ, ನಿನ್ನ ಹೆಂಡತಿ ಅಲ್ಲ ತಾತ, ನಿಮ್ಮ ಮೊಮ್ಮಗಳು ಶಾಂತಿ ನಾನು ಶಾಂತಿ ಒಂದೇ ಸ್ಕೂಲ್ ಬೆಂಚು ಹಿಂಗೆ. ಅಯ್ಯೋ ಪೊಲಿ ಮುಂದೆ ತುದ್ದೆ, ನನ್ನ ಹೆಂಡತಿ ನೀನು ಮಂಚ ಹಿಂಗೆ ಅಂತೀಯ ಮಾಡ್ತೀನಿ, ಇನ್ನು ನಿಂಗೆ ಕೊಳಾಯಿ ಬಗ್ತೀನಿ ಅಂತ ಒಳಗಡೆ ಅವರು ಸರ್. ಅಲ್ಲ ಈ ಗ್ರ್ಯಾಂಡ್ ಫಾದರ್ಗೆ ಏನಾದ್ರು ತಗೊಳಕಂಡ್ರೆ ಗ್ರೈಂಡರ್ಗೆ ಕರ್ಬಿಡ್ತಾರೆ ಅಂತ ಸ್ವಾಮಿ ಟಪಕಂಡು ಆಚೆ ಬಂದ್ಬಿಟ್ಟೆ ಸರ್. ಅಲ್ಲ ಸರ್, ಮೊದಲೇ ವಯಸ್ಸಾಗಿದೆ, ಕಣ್ಣು ಬೇರೆ ಶಿಷ್ಟಪ್ಪ, ಬೂದ್ಗನಡಿ ಬೇರೆ ಹಾಕೊಂಡವ್ರೆ, ಕಿವಿ ಬೇರೆ ಕೇಳಿಸ್ತಿಲ್ಲ, ಆ ಕೊಳಾಯಿ ಪೈಪ್ ತಂದು ಎಲ್ಲೆಲ್ಲೋ ಚುಚ್ಕಿಟ್ಬಿಟ್ರು ಅಂತ ಹೊರಗಡೆ ಬಂದ್ಬಿಟ್ಟೆ ಸರ್. ನಮ್ಮ ರಂಗಭೂಮಿಲಿ ಈ ಥರದೊಂದು ಆಟ ಆಡಿಸ್ತಾರೆ ಸರ್. ನಾವು 15-20 ಜನ ಇತ್ತು ಅಂತಂದರೆ ಅದು ಈ ತುದಿಯಿಂದ ಆ ತುದಿಗೆ ಒಂದು ವಿಷಯನ ತಲುಪಿಸ್ಬೇಕು ಅಂದರೆ ಅದು ಇಲ್ಲಿಂದ ಅಲ್ಲಿ ಹೋಗ್ಬೇಕಾದ್ರೆ ಏನೇನೋ ಆಗೋಗಿರುತ್ತೆ. ಈ ಕಥೆನೋ ಹಾಗೆ ಆಯಿತು. ಆ ತಾತ ಹೇಳೋದನ್ನ ನಾನು ಅರ್ಥ ಮಾಡ್ಕೊಳಕ್ಕಾಗಲಿಲ್ಲ, ನಾನು ಹೇಳಬೇಕು ಅಂದ್ಕೊಂಡಿದ್ದನ್ನ ತಾತಂಗೆ ಅರ್ಥ ಮಾಡ್ಸೋಕ್ಕಾಗಲಿಲ್ಲ. ಒನ್ಸ್ ಅಗೇನ್ ನಾನು ಆ್ಯಕ್ಟಿಂಗಲ್ಲಿ ಸೋತಿದ್ದೆ. ನಾನು ಆ್ಯಕ್ಟಿಂಗಲ್ಲಿ ಸೋತಿರ್ಬೋದು, ಬಟ್ ಅಬ್ಸರ್ವೇಷನಲ್ಲ. ನೋಡಿ ಸರ್, 7ನೇ ಮನೆ ಮಗಳ ಮೇಲೆ ರಂಬೆ ಊರ್ವಶಿ ಮೇಣಕ್ಕೆ ತಿಲೋತ್ತ ಮೇಲೆ ಎಲ್ಲ ಕಿತ್ತವ್ರೆ, ತುಂಬಾನೆ ಹಾಕವ್ರೆ, ದೀಪ ಹಚ್ಚವ್ರೆ, ರಂಗೋಲೆ ಬಿಟ್ಟವ್ರೆ. ಅಲ್ಲ ಇಷ್ಟೊಂದು ಚೆನ್ನಾಗಿ ಅಲಂಕಾರ ಮಾಡಿರೋ ಮನೆಗೆ ಟಾಯ್ಲೆಟು ಅಂತ ಬೋರ್ಡ್ ಹಾಕ್ಬಿಟ್ರಲ್ಲ ಸರ್, ಯಾರೋ ಒಬ್ಬ ಖಾಲಿ ಸೈಟ್ ಅನ್ನೋರೊಬ್ಬ ಪಾಸ್ ಆಯ್ತಿದ್ದ ಸರ್. ಅಲ್ಲಿ ನೋಡಿ ಸರ್, ಇಷ್ಟೊಂದು ಚೆನ್ನಾಗಿ ಅಲಂಕಾರ ಮಾಡಿರೋ ಮನೆಗೆ ಟಾಯ್ಲೆಟು ಅಂತ ಬೋರ್ಡ್ ಹಾಕ್ಬಿಟ್ರಲ್ಲ ನೋಡಿ ಸರ್ ಅಂದೆ. ಲೇ ಬೆಂಗ, ಅದು ಟಾಯ್ಲೆಟ್ ಅಲ್ಲ ಕಣು, ಟಾಯ್ಲೆಟ್ ಅಂದ್ರು ಸರ್. ಕರೆಕ್ಟಾಗಿ ಹೇಳಿ ಸರ್, ನಿಮ್ಮ ತಲೆ ಮೇಲೆ ಕೈ ಮಡಿ ಕೇಳಿ ಸರ್, ಅದು ಟಾಯ್ಲೆಟ್ ಅಲ್ಲ ಅಂತ. ನೋಡಪ್ಪ, ನನ್ನ ತಲೆ ಮೇಲೆ ಕೈ ಇಟ್ಕೊಂಡ್ರೆ ಜಾರ್ತದೆ, ಆದರೂ ತಲೆ ಮೇಲೆ ಕೈ ಇಟ್ಕೊಳ್ತೀನಿ, ಅದು ಟಾಯ್ಲೆಟ್ ಅಲ್ಲ ಟಾಯ್ಲೆಟ್, ಹಂಗಂದ್ರೆ ಮನೆ ಬಾಡಿಗೆಗೆ ಇದೆ ಅಂತ ಸರ್. ಹಾಗಾದ್ರೆ ನಿಮ್ಮ ತಲೆ ಮೇಲಿರೋ ಕೈನ ಕೆಳಗಡೆ ಇಳಿಸಿ ಒಳಗಡೆ ಹೋಗಿ ಅಂತ ಆಚೆ ಬಂದ್ಬಿಟ್ಟೆ ಸರ್. ಅಲ್ಲ ಅವ್ರು ಪೆಂಗ ಅಂದಿದ್ದಕ್ಕೆ ನಂಗೇನು ಅವಮಾನ ಆಗಲಿಲ್ಲ, ಖರ್ಚಿ ತೊಗೊಂಡು ಮಾಕ ಒರೆಸ್ಕೊಂಡೆ ಅಷ್ಟೇ. ಏನು ಸರ್ ಇದು, 8ನೇ ಮನೆ ಬಾಗಿಲ ಮೇಲೆ ಈ ವಯಸ್ಸೆಲ್ಲ ಜೀಪ್ ಬರುತ್ತಲ್ಲ ದೊಡ್ಡಕ್ಕೆ, ವೈಟು ಬ್ಲೂ ಲೈಟ್ಗಳು, ಅಷ್ಟು ಉದ್ದ ಬಾರ್ ಲೈಟ್ ಹಾಕ್ಬಿಟ್ಟವ್ರೆ. ಓಹೋ ಸರ್, ಕನ್ಫರ್ಮ್ ಸರ್, ಇದೇ ನನ್ನ ಶಾಂತಿ ಮನೆ ಅಂತ. ಅವ್ರ ಅಪ್ಪ ತ್ರಿಭಾಸ್ ಸರ್ ಇನ್ಸ್ಪೆಕ್ಟ್ರು ಮಂಚೆ ಕೂಡ ಅಂತ ಹೇಳ್ತಿದ್ಲು, ಮೇ ಬಿ ಅದು ಕನ್ಫರ್ಮ್ ಇರಬೇಕು ಅಂದ್ಕೊಂಡು ಬಾಗಿಲ ಮೇಲೆ ಕೈ ಇಡ್ತೀನಿ, ಆಟೋಮೆಟಿಕ್ಕಾಗಿ ದೂರ ಓಪನ್ ಆಗೋಯ್ತು, ಒಳಗಡೆ ಹೋಯ್ತೀನಿ ಪಕ 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 ಅಂತ ಲೈಟನ್ ಆಗೋಯ್ತು. ಇದೇನು ಗುರು, ಒಳ್ಳೆ ಮ್ಯೂಸಿಯಂ ಇದ್ದಂಗೆ ಆಯ್ತಲ್ಲ ಅಂತ ನೋಡ್ತಾ ಇದ್ರೆ ಯಾರೋ ಒಬ್ಬ ಹಿಂದೆಗಡೆಯಿಂದ ಚಾಕು ಇಟ್ಕೊಂಡು, ಏಯ್ ಎತ್ತ ಕೈಯೇ ಟೇಬಲ್ ಇರೋದಲ್ಲ ತೆಗಿಯೋ ಅಂದ. ಅಣ್ಣ ನನ್ನ ಹತ್ರ ಇರೋದೇ 50 ರೂಪಾಯಿ ಎಡೆ ಟೊಮೊಟೊ ಕನ್ನಡ ಅಂದೆ. ಏಯ್ ನನ್ನ ಮಗನೇ, ಜೂನಿಯರ್ ಫಿಲಮ್ ಡೈಲಾಗ್ ಇರ್ತೀಯಾ, ಅಡ ಕತ್ತಲ್ಲಿರೋದ ಕೈಯಲ್ಲಿರೋದೆಲ್ಲ ತೆಗಿ ತೆಗಿ. ಅಣ್ಣ ನಾನೊಬ್ಬ ಜೂನಿಯರ್ ಆರ್ಟಿಸ್ಟ್ ಅಣ್ಣ, ನಮ್ಮ ಹುಡುಗಿ ನೋಡಕ್ ಹೋಯ್ತೀನಿ ಅಂದಿದ್ದಕ್ಕೆ ಇದನ್ನೆಲ್ಲ ಹಾಕೋಗು, ನಿಮ್ಮ ಹುಡುಗಿ ಇಂಪ್ರೆಸ್ ಆಗ್ತಲೇ ಅಂತ ನಮ್ಮ ಕಾಸ್ಟ್ಯೂಮ್ ಡಿಸೈನರ್ ಇವೆಲ್ಲ ಕೊಟ್ಟ ಕನ್ನಡ, ಇದ್ಯಾವುದು ಒರಿಜಿನಲ್ ಎಲ್ಲ ಉಮಾ ಗೋಲ್ಡು ಕನ್ನಡ ಅಂತಂದೆ. ಏನ ನೀನು ಜೂನಿಯರ್ ಆರ್ಟಿಸ್ಟಾ? ನನ್ನ ಮಗನೇ, ನಾನು ಒಂದು ಕಾಲದಲ್ಲಿ ಜೂನಿಯರ್ ಆರ್ಟಿಸ್ಟ್ ಆಗಿದ್ದೆ, ಸೆಂಟಿಮೆಂಟಲ್ ದೋಖ ಕೊಡ್ತಿದ್ದೆ ಅಂತ ಬಿಡ್ತಿದ್ದೀನಿ ಹೋಗೋ. ಅಯ್ಯಪ್ಪ ಬಿಟ್ರೆ ಸಾಕು ಅಂದ್ಕೊಂಡು. ಅಣ್ಣ ನೀನೇನೇ ಹೇಳೋಣ, ಜೂನಿಯರ್ ಆರ್ಟಿಸ್ಟಾಗಿ ಕಳ್ತನ ಮಾಡಬಾರ್ದಣ್ಣ. ಹೇಯ್ ನನ್ನ ಏನು ಬೇಕಾರೋನು ಕಳ್ಳ ಅಂತ ಮಾತ್ರ ಅನ್ಬೇಡ, ನನ್ನ ಕಳ್ಳ ಹೆಂಗಾದೆ ಗೊತ್ತೇನಾ? ಗೊತ್ತೇನಾ ನಿನಗೆ? ಒಂದಿನ ಶೂಟಿಂಗಲ್ಲಿ ಖಾದಿ ಬಟ್ಟೆ ಹಂಗಡ ಹಾಕ ಆ್ಯಕ್ಟ್ ಮಾಡ್ತಾಯಿದ್ದೆ, ಇನ್ನೊಬ್ಬ ಖಾದಿ ಬಟ್ಟೆ ಹಾಕ್ಕೊಂಡಿರೋ ಮುಂದೆ ಒಂದು ಡಬ್ಬ ತರಬೇಕು ಅಂದ. ಏ ಅದಕ್ಕೇನಂತೆ ಅಂತ ಹೋಗಿ ಡಬ್ಬ ತಗೊಬಂದೆ, ತಂದಮೇಲೆ ಪೊಲೀಸ್ನವರು ಚೆನ್ನಾಗಿ ತಾಕೋಗಿ ರುಬ್ಬಿದ್ರು, ರುಬ್ಬಿದ್ಮೇಲೆ ಗೊತ್ತಾಗಿದ್ದು ಅದು ಓಟನ್ ಡಬ್ಬ ಅಂತ. ಅವನು ಒರಿಜಿನಲ್ಲು, ನಾನು ಡೂಪ್ಲಿಕೇಟು. ಪೊಲೀಸ್ನವರು ಅವತ್ತಿನ ಪೇಮೆಂಟು ಬಾಟ ಗೀಟ ಎಲ್ಲ ಕಿದ್ಕೊ ಕಳಿಸಿದ್ರು. ಅಯ್ಯೋ ಹಿಂಗೆಲ್ಲ ಹೊಡೆದ್ಬಿಟ್ರಲ್ಲಪ್ಪ ಅಂತ ಹಾಸ್ಪಿಟ್ಲ್ ಹೋಗೋದೆ. ಡಾಕ್ಟ್ರು 2 ದಿನ ಮಲ್ಕೋ ಎಲ್ಲ ಸರಿ ಹೋಯ್ತದೆ ಅಂದರು. ಮಲ್ಕೊಂಡು 2 ದಿನ ಆದಮೇಲೆ ಕೆಳಗಡೆ ಬಂದು ಸೊಂಟ ಮುಟ್ಟು ನೋಡ್ಕೋತೀನಿ, ನನ್ನದೊಂದು ಕಿಡ್ನಿನೇ ಇರಲಿಲ್ಲ. ಅಯ್ಯಯ್ಯೋ ಇದೇನು ಗುರು ಈ ಥರ ಅನ್ಯಾಯ ಆಗೋಯ್ತಲ್ಲ, ನಂಗೆ ನ್ಯಾಯ ಬೇಕೇ ಬೇಕು ಅಂತ ಲಾಯರ್ ಆಫೀಸ್ಗೆ ಹೋದೆ. ಲಾಯರು ಇಷ್ಟೊಂದು ಐಟ್ ಆಗಿದ್ರು, ಏನ್ರಲ್ಲಿ ಬಂದಿದ್ಯಾ ಅಂದರು. ಸರ್ ನನಗೆ ಹಿಂಗಿಂಗೆ ಆಗೋಯ್ತು ಸರ್ ಅಂತಂದೆ. ಸರಿ ಏನ್ರಲ್ಲಿ ಬಂದಿದ್ಯಾ ಹೇಳು ಅಂತಂದ್ರು. ಸರ್ ನಾನು ಹಳೆ ಮೊಬೈಟಲ್ಲಿ ಬಂದಿದ್ದೀನಿ ಅಂದೆ. ಸರಿ ಆಯಿತು ಇಲ್ಲೊಂದು ಸೈನ್ ಮಾಡು ಅಂತ ಸೈನ್ ಮಾಡಿಸ್ಕೊಂಡು 50 ರೂಪಾಯಿ ಕೊಟ್ಟರು. ಸರ್ ದೇವ್ರಂತ ಮನಸ್ಸು ಸರ್, ಪೆಟ್ರೋಲ್ ಕಸ್ಗೆ ಖರ್ಚು ಕಾಸು ಕೊಡ್ತಾರಲ್ಲ ಅನ್ಕೊಂಡು ದೇವರು ಸರ್ ಚೆನ್ನಾಗಿಟ್ಟಿರಲಿ ಅಂದ್ಕೊಂಡು ಹೊರಗಡೆ ಬರ್ತೀನಿ. ಅವ್ರ ಅಸಿಸ್ಟೆಂಟು, ಏಯ್ ಎತ್ತ ಕೈಯೇ ಎತ್ತ ಕಾಲ, ಇದನ್ನು ನಮ್ಮ ಸಾಹೇಬ್ರು ಫೀಸು ಅಂತ ಬರ್ಸ್ಕೊಬಿಟ್ರು ಅಂದರು. ಅಲ್ಲ ಅವಾಗಲೇ ಗೊತ್ತಾಗಿದ್ದು ನನಗೆ ಅವ್ರು 50 ರೂಪಾಯಿ ಕೊಟ್ಟಿದ್ದು ಬಸ್ಸಲ್ಲಿ ಹೋಗಲಿ ಅಂತ. ಹಿಂಗೆಲ್ಲ ಆಗೋಯ್ತಲ್ಲಪ್ಪ, ಈಗ ಹೇಳಪ್ಪ
ಇದಕ್ಕೇನಂತೀಯ ನೀನು? ಹಾ ಏನಂತೀಯ? ನಾನು ರಾತ್ರಿ ಹೊತ್ತು ಕಳ್ತನ ಮಾಡ್ತೀನಿ, ಯಾರ ಕಣ್ಗೂ ಕಾಣಲ್ಲ, ಇದಕ್ಕೇನಂತೀಯ? ಇದನ್ನು ನಮ್ಮ ಕನ್ನಡದಲ್ಲಿ ಹಗಲು ದೊರಡೆ ಅಂತೀವಿ. ಸಮಾಜ ನನಗೇನು ಕೊಟ್ಟಿದೆ ಅನ್ನೋದಕ್ಕಿಂತ ನಾನು ಸಮಾಜಕ್ಕೆ ಏನು ಕೊಟ್ಟಿದ್ದೀನಿ ಅಂತ ಯೋಚನೆ ಮಾಡುವಂಥ ವ್ಯಕ್ತಿ ನಾನು. ನನ್ನ ಸಮಾಜ ನಿನ್ನ ಈ ಪರಿಸ್ಥಿತಿಗೆ ತಂದಿರೋದಕ್ಕೆ ಸಮಾಜದ ಪರವಾಗಿ ನಾನು ನಿನ್ನ ಕ್ಷಮೆ ಕೇಳ್ತೀನಿ. ಹಾಗೆ ನಾನು ಹುಡುಕ್ತಾ ಇರೋ ಶಾಂತಿ ಮನೆ ಇದೆಲ್ಲ ಅಂತೇಳಿ ಬೇಸರದಿಂದ ಹೊರಗಡೆ ಬಂದ್ಬಿಟ್ಟೆ. ನನ್ನ ದೂರದೃಷ್ಟಿಗೆ ಒಂಬತ್ತನೇ ಮನೆ ಬೀಗ ಹಾಕಿತ್ತು. ಒಂದನೇ ಮನೆಯಿಂದ ಒಂಬತ್ತನೇ ಮನೆವರೆಗೂ ಬಂದು ನನ್ನ ಶಾಂತಿ ನನಗೆ ಸಿಗಲೇ ಇಲ್ಲ. ಇನ್ನು ಉಳ್ಕೊಂಡಿರೋದೇ ಒಂದು ಮನೆ. ನಾನು ಅದೃಷ್ಟ ಪರೀಕ್ಷೆ ಮಾಡೇ ಬಿಡೋಣ ಅಂತ ಹತ್ತನೇ ಮನೆ ಬಾಗಿಲ ಹತ್ರ ಹೋಗ್ತೀನಿ. ಹತ್ತನೇ ಮನೆ ಬಾಗಿಲ ಮೇಲೆ ಶಾಂತಿ ನಿವಾಸ ಭಾಗ ಎರಡು ಅಂತ ಬೋರ್ಡ್ ಹಾಕಿದೆ. ಓಹ್ ಸರ್, ನಮ್ಮ ಶಾಂತಿ ಯಾರಪ್ಪಂಗೆ ಇಬ್ಬರು ಹೆಣ್ಮಕ್ಳು ಇರಬೇಕು ಅಂದ್ಕೊಂಡು ಬಾಗಿಲು ಸಮೇತ ಭಾಗ ಮಾಡ್ಬಿಟ್ರಲ್ಲಪ್ಪ ಅಂದ್ಕೊಂಡು ಬಾಗಿಲ ಮೇಲೆ ಕೈ ಇಡ್ತೀನಿ. ಅದು ಶಾಂತಿ ಯಾರೋ ಡೋಪ್ ಅಂದ್ಕೊಂಡು, ಏ ಬನ್ನಿ ಬನ್ನಿ ಇಲ್ಲೇ ನಡೀತಿರೋದು. ಅಲ್ಲ ಏನು ನಡೀತಿದೆ, ಇಲ್ಲೇ ನಡೀತಿರೋದು, ಬನ್ನಿ ಬನ್ನಿ. ಒಳಗಡೆ ಹೋಗಿ ನೋಡಿದ್ರೆ ಕನ್ನಡ ಚಲನಚಿತ್ರವನ್ನು ಬೇರೆ ದಿಕ್ಕಿಗೆ ತಗೋದಂತ ಒಬ್ಬರು ಸೂಪರ್ ಡೂಪರ್ ಡೈರೆಕ್ಟ್ರ್ ಫೋಟೋ ಹಾಕಿದ್ದಾರೆ. ಯಾರು ಗೆಸ್ ಮಾಡ್ತೀರಾ ಸರ್? ಸರ್ ನೀವು? ಸರ್ ಅಲ್ಲ ಅಲ್ಲ ಮೇಡಮ್, ಅಲ್ಲ ಸರ್. ಮೇಡಮ್ ಯಾರು ಬೇರೆ? ಸರ್ ಕರೆಕ್ಟ್ ಸರ್, ಅವ್ರ ಬಾಸ್ ಕಾಶಿನಾಥ್ ಸರ್ ಫೋಟೋ ಹಾಕಿದ್ದಾರೆ. ಕಾಶಿನಾಥ್ ಸರ್ನ ಒಂದೇ ಒಂದ್ಸತಿ ಮೀಟ್ ಮಾಡಿದ್ರೆ ಸಾಕು ಅಂದ್ಕೊಂಡು ಅವ್ರ ಅಸಿಸ್ಟೆಂಟ್ ಕೇಳಿದೆ. ಏಯ್ ಹೋಗಿ ಹೋಗಿ, ಅವರೇ ಆಡಿಷನ್ ತಗೋತಿರೋದು. ಹೋಗಿ ಕೂತ್ಕೊಂಡೆ. ಕಾಶಿನಾಥ್ ಸರ್ನ ಒಂದೇ ಒಂದ್ಸಲ ಭೇಟಿ ಮಾಡಿದ್ರೆ ಸಾಕು ಅಂದ್ಕೊಂಡು ಕಾಶಿನಾಥ್ ಸರ್ ಬಂದರು. ಏನಯ್ಯ ಚೆನ್ನಾಗಿದೆಯಾ ಕಣಯ್ಯ, ನನ್ನ ಸಿನಿಮಾದಲ್ಲಿ ಹೀರೋ ಆಗಿ ಆ್ಯಕ್ಟ್ ಮಾಡ್ತೀಯ ನೀನು? ಸರ್ ಥ್ಯಾಂಕ್ ಯು ಸೋ ಮಚ್ ಸರ್, ನನ್ನ ಕತೆನೇ ದೊಡ್ಡ ಸಿನಿಮಾ ಆಗುತ್ತೈತೆ. ನಾನು ನಮ್ಮ ಹುಡುಗಿ ಹುಡ್ಕೊ ಬಂದೆ ಸರ್, ಒಂದನೇ ಮನೆಯಿಂದ ಹತ್ತನೇ ಮನೆವರೆಗೂ ಬಂದೆ, ನಮ್ಮ ಹುಡುಗಿ ಸಿಗಲಿಲ್ಲ ಸರ್, ಹಿಂಗೆಲ್ಲ ಆಗೋಯ್ತು. ಅಲ್ಲ ಕಣಯ್ಯ ನಾನು ಎರಡು ಮಾತು ಹೇಳ್ತೀನಿ, ಕೇಳಿಸ್ಕೋತೀಯಾ, ತಪ್ಪು ತಿಳ್ಕೋದೇನೆ ಅಂದರು. ಸರ್ ನೀವು ಕರ್ನಾಟಕ ಲವ್ ಸ್ಕೂಲ್ ಟ್ರೈನಿಂಗ್ ಪ್ರಿನ್ಸಿಪಲು, ನೀವು ಹೇಳಿದ್ರೆ ಕೇಳದೆ ಇರ್ತೀನಾ? ಹೇಳಿ 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 ಸರ್ ಅಂದೆ. ನೋಡಪ್ಪ, ಈ ಜೀವನ ಅನ್ನೋದು ಒಂದು ಪುಸ್ತಕ ಇದ್ದಂಗೆ. ಒಂದನೇ ಅಧ್ಯಾಯದಿಂದ ಹುಟ್ಟು ಅನ್ನೋದು ಶುರುವಾದರೆ ಹತ್ತನೇ ಅಧ್ಯಾಯ ಸಾವಿನ ಮುಖಾಂತರ ಮುಕ್ತಾಯ ಆಗುತ್ತೆ. ಈ ನಾಲ್ಕನೇ ಐದನೇ ಅಧ್ಯಾಯದಲ್ಲೇನೋ ಈ ಪ್ರೀತಿ ಪ್ರೇಮ ಅನ್ನೋದು ಬರುತ್ತೆ. ಆ ಅಧ್ಯಯನ ಭಾಳ ಮಜಾ ಇದೆ ಅಂತ ಅಂದ್ಕೊಂಡು ಅದನ್ನೇ ಮೂರ್ನಾಲ್ಕು ಸರ್ತಿ ತಿರುಗಿ ತಿರುಗಿ ಓದ್ತಾ ಇದ್ರೆ ಪ್ರಯೋಜನ ಇಲ್ಲ. ಮುಂದಿನ ಆರನೇ ಏಳನೇ ಅಧ್ಯಾಯ ಇದೆಯಲ್ಲ ಮದುವೆ ಮಕ್ಕಳು ಅಂತ, ಅದಕ್ಕೆ ಹೋಗಿ ಗೃಹಸ್ಥಾಶ್ರಮ ಸೇರಿದರೆ ಜೀವನ ಸಾರ್ಥಕತೆ ಪಡ್ಕೊಳ್ಳುತ್ತೆ. ಅದನ್ನು ಬಿಟ್ಬಿಟ್ಟು ನೀನು ಇನ್ನೂ ಈ ಪ್ರೀತಿ ಪ್ರೇಮ ಅಧ್ಯಾಯದಲ್ಲೇ ಟೈಮ್ ಕಳೆದು ಬಿಟ್ರೆ ನಿನ್ನ ಕತೆ ಅಷ್ಟೇ. ಹೌದಲ್ವಾ, ಕಾಶಿನಾಥ್ ಸರ್ ಹೇಳಿದ ಮಾತಲ್ಲೂ ಸತ್ಯ ಇದೆ. ನಾನು ಒಂದನೇ ಮನೆಯಿಂದ ಹತ್ತನೇ ಮನೆಯವರೆಗೂ ಬರಬೇಕಾದ್ರೆ ಒಬ್ಬೊಬ್ಬರು ಜೀವನ ಒಂದೊಂದು ಥರ ಇದೆ. ಒಬ್ಬೊಬ್ಬರು ಹೊಟ್ಟೆ ಪಾಡಗೋಸ್ಕರ ಒಂದೊಂದು ಥರ ಜೀವನ ನಡೆಸ್ತಿದ್ದಾರೆ. ಅವರೇ ಬೇರೆ ದಿಕ್ಕಲ್ಲಿದ್ದಾರೆ, ನಾನೇ ಬೇರೆ ದಿಕ್ಕಲ್ಲಿದ್ದೀನಿ. ಇದೆಲ್ಲ ನನಗೆ ವರ್ಕೌಟ್ ಆಗಲ್ಲ, ನಾನು ತಪ್ಪದಾರಿ ಹಿಡಿತಿದ್ದೀನಿ, ಶಾಂತಿ ನನಗೆ ಸಿಗಲ್ಲ ಅಂತ ಬೇಸರದಲ್ಲಿ ಹೊರಗಡೆ ಬಂದ್ಬಿಟ್ಟೆ ಸರ್. ಹೊರಗಡೆ ನೋಡ್ತೀನಿ, ಒಂಬತ್ತನೇ ಮನೆ ಬೀಗ ಓಪನ್ ಆಗಿದೆ. ಕಾಶಿನಾಥ್ ಸರ್ ಹೇಳಿದ್ನ ಆಮೇಲೆ ಯೋಚನೆ ಮಾಡೋದಾಯ್ತು ಅಂದ್ಕೊಂಡು ಒಂಬತ್ತನೇ ಮನೆಗೆ ಹೋಗಿ ಬಾಗಿಲು ತಟ್ಟೇ ಬಿಟ್ಟೆ ಸರ್. ಸರ್ ನನ್ನ ಶಾಂತಿ, ಸರ್ ನನ್ನ ಶಾಂತಿ, ಶ್ರೀ ಶಾಂತಿ ಅವರೇ, ನಾನು ಎಷ್ಟೆಷ್ಟೆಲ್ಲ ಸುತ್ತಾಡಾಕ್ಬಿಟ್ಟೆ ಗೊತ್ತೇನ್ರಿ, ಅಲ್ಲೋದೆ ಕಂಡ್ರು ಇಲ್ಲೋದೆ ಏನೇನೋ. ಏಯ್ ಬನ್ನಿ ಬನ್ನಿ ಕುತ್ಕೊಂಡ್ರಿ, ಎಲ್ಲೆಲ್ಲ ಹುಡುಕ್ತೆ ಗೊತ್ತೇನ್ರಿ ನಿಮ್ಗೆ. ಒಂದೇ ಮನೆಗೆ ಹೋದೆ ಅವ್ನು ಯಾರೋ ಸ್ವಾಮೀಜಿ ಸಿಕ್ತಾಕೊಂಡ್ರಿ, ಎರಡನೇ ಮನೆಗೆ ಹೋದೆ ಅವ್ನು ಇನ್ನೊಬ್ಬ ಸುಸೈಡ್ ಮಾಡ್ಕೊತಿದ್ದೆ, ಹೊಟ್ಟೆಸ್ದಾಗೋಯ್ತು, ಜ್ಯೂಸ್ ತಂದ್ಕೊಟ್ಲು, ಜ್ಯೂಸ್ ಕುಡ್ದೆ. ಮೂರನೇ ಮನೆಗೆ ಹೋದೆ ಕೊಂಡ್ರಿ ಏನೇನೋ ಆಯ್ತು. ನಾಲ್ಕನೇ ಮನೆಗೆ ಹೋದೆ ಅವ್ನು ಯಾರು ಇಂಗ್ಲೀಷಲ್ಲೆಲ್ಲ ಬೋರ್ಡ್ ಹಾಕೊಂಡಿದ್ದೆ, ಏನೇನೋ ಹೋಗಿತ್ತು, ಉಪ್ಪಿಟ್ ಮಾಡ್ಕೊಟ್ಲು. ಆಗಷ್ಟಲ್ಲಿ ಅವ್ರ ಅಪ್ಪ ಅಮ್ಮ ಬಂದ್ಬಿಟ್ರು ಸರ್. ಅವ್ರ ಅಪ್ಪ ಅಮ್ಮಗೆ ನನ್ನ ಟಿ ವಿ ರಿಪೇರಿ ಮಾಡೋನು ಅಂತ ಪರಿಚಯ ಮಾಡ್ಕೊಟ್ಬಿಟ್ಲು. ಹೇಳ ನಂಗೇನು ಅವಮಾನ ಆಗಲಿಲ್ಲ, ಖರ್ಚಿಪ್ ತಗೊಂಡು ಮಾಕ ಒರೆಸ್ಕೊಂಡೆ. ಹೇ ತುಂಬ ವರ್ಷ ಆದ್ಮೇಲೆ ಸಿಕ್ಬಿಟ್ಟಿದ್ನಲ್ಲ, ಶಾಂತಿ ಪ್ರೀತಿಗೆ ಐದಾರು ಮೆಣಸಿಗೆ ಜಾಸ್ತಿ ಹಾಕ್ಬಿಟ್ಟಿದ್ಲು, ಈ ಕಾರಕ್ಕೆ ನೀರು ಎಲ್ಲೆಲ್ಲೋ ಕಟ್ಕೊಬಿಡ್ತು, ಅದಕ್ಕೆ ಮಕ ಒರೆಸ್ಕೊಂಡೆ. ನೀವೇನೋ ಅನ್ಕೊಬಿಡಿ ಸರ್. ಸರ್ ಅವ ಹೋಗ್ತಾ ಹೋಗ್ತಾ ಅವ್ರ ಅಪ್ಪ ಅಮ್ಮಗೆ ನನ್ನ ಪರಿಚಯ ಮಾಡಿಕೊಟ್ಲು ಸರ್. ಅಲ್ಲಿಂದ ಶುರುವಾಯಿತು ಸರ್ ನನ್ನ ಶಾಂತಿಯ ಜರ್ನಿ. ಎರಡು ವರ್ಷ ಸರ್ ನಾನು ಶಾಂತಿ ಓಡಾಡ್ದಿರೋ ಜಾಗನೇ ಇಲ್ಲ, ನೋಡ್ದಿರೋ ಪಾರ್ಕೇ ಇಲ್ಲ, ನೋಡ್ದಿರೋ ಸಿನಿಮಾನೇ ಇಲ್ಲ, ದೊಡ್ಡ ದೊಡ್ಡ ಮಾಲ್ಗಳೆಲ್ಲ ಓಡಾಡಾಕ್ಬಿಟ್ವಿ. ನಾನು ಶಾಂತಿ ಈ ನಾಟಕಗಳು ದೊಡ್ಡ ದೊಡ್ಡ ನಾಟಕಗಳೆಲ್ಲ ತೋರಿಸ್ದೆ, ದೊಡ್ಡ ದೊಡ್ಡ ನಾಟಕಗಳ ಡೈರೆಕ್ಟ್ರುಗಳೆಲ್ಲ ಪರಿಚಯ ಮಾಡಿಕೊಟ್ಟೆ. ಅವ್ರ ಅಪ್ಪ ಅಮ್ಮಗೆ ಬನ್ನಿ ಸಿನಿಮಾಗೆ ಹೋಗೋಣ ಟಿಕೆಟ್ ತೊಗೊಂಡಿದ್ದೀನಿ ರೇ, ಹೇ ಬೇಡ ಬೇಡ ರವೀಂದ್ರ ಕಲಾಕ್ಷೇತ್ರಕ್ಕೆ ಹೋಗೋಣ ನಾಟಕ ನೋಡೋಣ ಅಂತಂದರು. ಅವ್ರ ಅಪ್ಪ ಅಮ್ಮಗೆ ನಾಟಕದ ಬಗ್ಗೆ ಅಷ್ಟೊಂದು ಹುಚ್ಚಿಡಿಸ್ಬಿಟ್ಟೆ. ಹೋಗ್ತಾ ಹೋಗ್ತಾ ಅವ್ರ ಅಪ್ಪ ಅಮ್ಮಗೆ ನಾನು ಇಷ್ಟ ಆಗೋಕ್ಕೆ ಶುರು ಮಾಡಿದೆ. ಎರಡು ವರ್ಷ ಆದಮೇಲೆ ನನ್ನ ಶಾಂತಿಯ ಮದುವೆ ಫಿಕ್ಸ್ ಮಾಡಿದ್ರು ಸರ್.
ನನ್ನ ಮದುವೆ ಸಾರ್, ನನ್ನ ಮದುವೆ, ನನ್ನ ಮದುವೆ ಸಾರ್. ಮದುವೆ ಅಂದ್ಮೇಲೆ ಮದುವೆ ಓಡಾಟ ಇಲ್ಲದೆ ಇರುತ್ತಾ? ಈ ಅವ್ರ ಚಿಕ್ಕಪ್ಪ ಚಿಕ್ಕಮ್ಮಗೆ ಪುನೀತ್ ರಾಜ್ಕುಮಾರ್ ಅಂದ್ರೆ ಸಿಕ್ಕಾಬಟ್ಟೆ ಇಷ್ಟ. ಈ ಮೆಜೆಸ್ಟಿಕ್ ಇರೋ ಪೊಲೀಸ್ ಹೋಗಿ ಬಟ್ಟೆ ಗಿಟ್ಟೆ ಎಲ್ಲ ತಗೊಂಡ್ವಿ. ಅವ್ರ ತಂಗಿಗೆ ಈ ಶಿವಣ್ಣ ಅಂದ್ರೆ ಸಿಕ್ಕಾಬಟ್ಟೆ ಇಷ್ಟ. ಈ ಕಲ್ಯಾಣ್ ಜುವೆಲರ್ಸ್ ಹೋಗಿ ಚಿನ್ನದ ಐಟಮು ಬೆಳ್ಳಿ ಐಟಮ್ ಎಲ್ಲ ತಗೊಂಡ್ವಿ. ನನ್ನ ಶಾಂತಿಗೆ ಪರ್ಪಲ್ ಕಲರ್ ಅಂದ್ರೆ ಸಿಕ್ಕಾಬಟ್ಟೆ ಇಷ್ಟ. ಅವಿನೀರ್ ಹೋಗಿ ಪರ್ಪಲ್ ಕಲರಲ್ಲಿ ಇನ್ವಿಟೇಷನ್ ಕಾರ್ಡ್ ಪ್ರಿಂಟ್ ಮಾಡಿಸ್ಕೊಂಡು ಹೊರಗಡೆ ಬರ್ತೀವಿ. ಜ್ಯೂಸ್ ಕುಡಿಯೋಣ ಅಂದು. ಏ ಅದಕ್ಕೇನಂತೆ ಕುಡಿಯೋಣ ಅಂತ ಜ್ಯೂಸ್ ಕುಡಿದ್ವಿ. ಸಂಜು, ಯಾವಾಗಲೂ ನೀನೇ ಗಾಡಿ ಓಡಿಸ್ತೀಯಾ, ಒಂದಿನ ನಾನು ಗಾಡಿ ಓಡಿಸ್ಲಾ ಅಂತಂದು. ಸರ್, ನಿಮ್ಗೆ ಹೇಳ್ತೀನಿ, ನಾನು ಪ್ರೀತಿಸಿ ಮದುವೆ ಆಗ್ತಿರೋ ಹುಡುಗಿ ಹಿಂದೆ ಕುತ್ಕೊಳ್ಳೋದ್ರಲ್ಲೇ ಒಂಥರ ಮಜಾ ಇದೆ ಅಂದ್ಬಿಟ್ಟು ಗಾಡಿ ಕೊಟ್ಬಿಟ್ಟು ಕುತ್ಕೊಂಡೆ ಸರ್. ಗಾಡಿ ಸ್ಟಾರ್ಟ್ ಆಯಿತು, ವಿನಿ ರೋಡಿಂದ ಮಾರ್ಕೆಟ್ ಕಡೆ ಬಂತು. ಮಾರ್ಕೆಟಿಂದ ನೆಕ್ಸ್ಟ್ ಸಿಗದೆ ಈ ವಿ ವಿ ಪುರಂ ಸಿಗ್ನಲ್ಲು, ವಿ ವಿ ಪುರಂ ಸಿಗ್ನಲ್ನ ಬಿಟ್ಟರೆ ಸಿಗದೆ ಮಕ್ಕಳಕೂಟ ಸರ್ಕಲ್ಲು, ಮಕ್ಕಳಕೂಟ ಸರ್ಕಲ್ನ ದಾಟಿದ್ರೆ ಸಿಗದೆ ಈ ಉಮಾ ಟ್ಯಾಕೆ ಸಿಗ್ನಲ್ಲು, ಉಮಾ ಟ್ಯಾಕೆ ಸಿಗ್ನಲ್ನ ಎಡವಿದ್ರೆ ಸಿಗದೆ ಗಾಂಧಿ ಬಜಾರ್ ಸರ್ಕಲ್ಲು. ಈ ಗಾಂಧಿ ಬಜಾರ್ ಸರ್ಕಲ್ ಮಧ್ಯ ಇಲ್ಲೊಂದು ಆಶ್ರಮ ಸರ್ಕಲ್ ಇದೆಯಲ್ಲ, ಆ ಆಶ್ರಮ ಸರ್ಕಲ್ನ ಒಂದೇ ಒಂದ್ಸತಿ ಟರ್ನ್ ಮಾಡ್ಬೇಕಾದ್ರೆ ಸಂಜು ಅಂತಂದು ಸರ್. ಇದೇ ಹಾದಿಯಲ್ಲಿ ಮರೆತು ಮರೆಯಲು ಆಗದ ನಾಯಕಿಯೇ, ಇದೇ ಹಾದಿಯಲ್ಲಿ ಮರೆತು ಮರೆಯಲು ಆಗದ ನಾಯಕಿಯೇ, ಕಣ್ಣೆದುರು ಕಳೆದು ಹೋದ ಕಾಡುವ ಗಿರಿಮಲ್ಲಿಗೆ, ಜಾರ್ ಹೋದೆ ನೀ ಎಲ್ಲಿಗೆ? ಕಣ್ಣ ಬಿಟ್ಟು ನೋಡಿದ್ರೆ ದೈತ್ಯ ಗಾತ್ರದ ಲಾರಿ ನಿಂತಿತ್ತು ಸರ್. ನಾನು ಬಲಗಡೆ ಬಿದ್ದಿದ್ದೆ, ಶಾಂತಿ ಎಡಗಡೆ ಬಿದ್ದಿದ್ಲು. ನೀವೆಲ್ಲ ನನ್ನ ಎಷ್ಟು ಮಟ್ಟಿಗೆ ಅಬ್ಸರ್ವ್ ಮಾಡಿದ್ರು ಇಲ್ವೋ ಗೊತ್ತಿಲ್ಲ. ನಾನು ಆ ಕಡೆ ಮಾತಾಡೋದ್ಕಿಂತ ನೀವೇನಾದ್ರೂ ಹೇಳಿದ್ರೆ ಕೇಳಿಸ್ಕೋಬೇಕು, ನಿಮ್ಮ ಜೊತೆ ಮಾತಾಡ್ಬೇಕು ಅಂದ್ರೆ ಇಲ್ಲೇ ಬಂದು ಮಾತಾಡ್ತಿದ್ದೀನಿ ಸರ್. ಅವತ್ತು ಬಿದ್ದಿದ್ ರಬ್ಸಕ್ಕೆ ಅವತ್ತಿಂದ ನನ್ನ ಬಲಗಡೆ ಕಿವಿ ಕೇಳಿಸ್ತಿಲ್ಲ ಸರ್, ಕೇಳಿಸ್ತಿಲ್ಲ. ಚಟಪಟ ಅಂತ ಮಾತಾಡ್ತಿದ್ದು ನನ್ನ ಶಾಂತಿನ ಹೆಚ್ಚನ ಅಂತ ಹೋದ್ರೆ ಶಾಂತಿ ಶಾಂತವಾಗ್ಬಿಟ್ಟಿದ್ಲ ಸರ್. ಅವ್ರ ಅಪ್ಪ ಅಮ್ಮ ಕೇಳಿದ್ರೆ ಏನಂತ ಹೇಳಿ ಸರ್? ಅವ್ರ ಬಂಧು ಬಳಗ ಕೇಳಿದ್ರೆ ಶಾಂತಿ ಎಲ್ಲಿ ಅಂತಂದ್ರೆ ಏನಂತ ಹೇಳಿ ಸರ್? ಅವತ್ತು ಕಣ್ಣಲ್ಲಿ ನೀರಿತ್ತು, ಒರೆಸ್ಕೊಳ್ಳೋದಕ್ಕೆ ಖರ್ಚು ಇರಲಿಲ್ಲ ಸರ್, ಇರಲಿಲ್ಲ. ಕೆಲವು ದಿನಗಳ ನಂತರ ಶಾಂತಿಯವರ ಅಪ್ಪ ಅಮ್ಮ ಶಾಂತಿನ ಮರೆತರೂ ಕೂಡ ನಾನು ಮಾತ್ರ ನನ್ನ ಮನಸ್ಸಲ್ಲಿ ನನ್ನ ಮನೆಯಲ್ಲಿ ಶಾಂತಿನ ಜೋಪಾನವಾಗಿ ಕಾಪಾಡಿಕೊಂಡಿದ್ದೆ. ಹಣ ಸಿಗುತ್ತೆ ಅಂತ ಐದು ನಿಮಿಷದ ಒಂದು ಸಂಜು ನಾನು ಓಡಾಡದೇ ಇರೋ ಜಾಗನೇ ಇಲ್ಲ. ಸಿನಿಮಾ, ದೇವಸ್ಥಾನ, ರವೀಂದ್ರ ಕಲಾಕ್ಷೇತ್ರ, ಅಲ್ಲಿ ಇಲ್ಲಿ. ನಾನು ಸಂಜು ಬೆಸ್ಟ್ ಪೇರ್ ಅನ್ನಿಸ್ಕೊಂಡಿದ್ದವರು, ಇನ್ನೇನು ಮದುವೆ ಆಗೋ ಸಂಭ್ರಮದಲ್ಲಿದ್ವಿ. ಆದರೆ ಅದೊಂದು ಅಪಘಾತ ನಮ್ಮಿಬ್ಬರನ್ನ ದೂರ ಮಾಡ್ತು. ನಾನು ಅವನಿಂದ ದೈಹಿಕವಾಗಿ ದೂರ ಇದ್ದೀನಿ, ಮಾನಸಿಕವಾಗಲ್ಲ. ಇದು ನಮ್ಮಿಬ್ಬರ 55 ನಿಮಿಷದ ಒಂದು ಪ್ರೇಮ ಕಥೆ. ನಾನು ನಿಮ್ಮ ಶಾಂತಿ.
ಮಾತಾಡುವ ಮುನ್ನವೇ ಅವಳಿಗೆ ನಾ ಸೋತೇ.